भगवती निशेषजड्यापहा शुक्लां रपरमा जगव्यापिनी वीणा अभयदा अभयदाड्यान्धकारापहा हस्ते स्पाटिकमालिकां विदधति पद्मासने संस्थिता वन्दे तां परमेश्वरी भगवती बुद्धिप्रदा शरदा हे हंसवाहिनी ज्ञानदायिनी अम्ब विमलमतिदे अम्ब विमलमतिदे हे अम्बवि मलमतिदे अम्बवि मलमतिदे जगशिरमोरबनाये भारत वल्हबलवे क्रमदे अम्बवि मलमतिदे सहसशील हृदयमे भरदे जीवन त्यागत पोमाया कर दे संयम सा स्नेह कावरदे स्वाभिमान भरदे दे हे हवाहिनी ज्ञान अम्बवि मलमति दे अम्बवि मलमति ध्रुव प्रह्लाद बनेहा मा गर, गर, गर भर दे हे हवाहिनी अम्ब विमल मलमति दे विमल मलमति दे, दे। ब्रह्मनाथ धौतपदा रत्नाकरा धौतपदा हिमालया किरीटिनी ब्रह्मराजश्रिरत्नाट्या वन्दे भारत शान्तिः द्यौ द्यशान्तिः अन्तरिक्षवं शान्तिः पृथिवी शान्तिः आपः शान्तिः ओषदयः शान्तिः वनस्पतयः शान्तिः विश्वे देवा शान्तिः ब्रह्मा शान्तिः सर्वं शान्तिः शान्तिरेव शान्तिः सा म शान्तिरेधि ॐ शान्ति शान्ति शान्तिः शान्ति मातृप्रणव एक दो तीन

ಶಕ್ತಿ ವಿದ್ಯಾಸಂಸ್ಥೆಗೆ ಚಿತ್ತೈಸಿರುವಂತಹ ಪರಮಪೂಜ್ಯ ಶ್ರೀ ಸುಶ್ರೀಂದ್ರ ತೀರ್ಥ ಶ್ರೀಪಾದಂಗಳು ಶ್ರೀ ಪುತ್ತಿಗೆ ಮಠ ಶ್ರೀ ಸ್ವಾಮಿಗಳ ಚರಣಾರವಿಂದಗಳಲ್ಲಿ ನತಮಸ್ತಕನಾಗಿ ಸಂಸ್ಥೆಯ ಸಂಸ್ಥಾಪಕರಲ್ಲಿ ಪ್ರಾರ್ಥಿಸಿಕೊಳ್ತಾ ಇದ್ದೇನೆ ಶ್ರೀಗಳಿಗೆ ಫಲಸಮರ್ಪಣೆಯೊಂದಿಗೆ ಶ್ರೀಗಳನ್ನು ಸ್ವಾಗತಿಸಬೇಕಾಗಿ ಸಂಸ್ಥೆಯ ಸಂಸ್ಥಾಪಕರಾದಂತಹ ಡಾಕ್ಟರ್ ಕೆ ಸಿ ನಾಯಕ್ ಸರ್ ಅವರನ್ನು ಹಾಗೂ ಸಂಸ್ಥೆಯ ಪ್ರಧಾನ ಸಲಹೆಗಾರರಾದಂತಹ ಶ್ರೀಯುತ ರಮೇಶ್ ಸರ್ ಅವರನ್ನು ಹಾಗೂ ಹಿರಿಯರಾದಂತಹ ಶ್ರೀಯುತ ಸುಧಾಕರ್ ಪೇಜ ಅವರ ಅವರನ್ನು ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಈ ದಿನದ ಸ್ವಾಗತ ಹಾಗೂ ಪ್ರಾಸ್ತಾವಿಕ ಮಾತುಗಳನ್ನು ಆಡಬೇಕಾಗಿ ನಮ್ಮ ವಿದ್ಯಾಸಂಸ್ಥೆಯ ಪ್ರಧಾನ ಸಲಹೆಗಾರರಾದಂತಹ ಶ್ರೀಯುತ ರಮೇಶ್ ಸರ್ ಅವರಲ್ಲಿ ಪ್ರಾರ್ಥಿಸಿಕೊಳ್ತಾ ಇದ್ದೇನೆ ಶ್ರೀ ಗೋಪಾಲಕೃಷ್ಣ ದೇವರನ್ನು ಮಣದಾಲದಲ್ಲಿ ನೆನೆಸುತ್ತ ಶಕ್ತಿ ವಿದ್ಯಾಸಂಸ್ಥೆಗೆ ದಿವ್ಯಾ ಆಶೀರ್ವಚನ ನೀಡಲು ಆಗಮಿಸಿರುವಂತಹ ಮುಂದಿನ ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಶ್ರೀಗಳಾದಂತಹ ಪರಮಪೂಜನೀಯ ಶ್ರೀ ಶ್ರೀ ಶುಶೀಂದ್ರ ತೀರ್ಥ ಶ್ರೀಪಾದಂಗಲರಿಗೆ ವಂದಿಸುತ್ತಾ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಹಿರಿಯರಾಗಿರುವಂತಹ ಸುಧಾಕರ್ ಪೇಜಾವರವರೇ ಅದೇ ಥರ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಸಂಸ್ಥೆಯ ಸಂಸ್ಥಾಪಕರಾಗಿರುವಂತಹ ಡಾಕ್ಟರ್ ಕೆ ಸಿ ನಾಯಕ್ ಸರ್ ಅವರೇ ನಿರ್ಧಿರತಕ್ಕಂತಹ ಎಲ್ಲ ಶಿಕ್ಷಕ ಶಿಕ್ಷಕೇತರ ಮಿತ್ರರೇ ಹಾಗೂ ವಿದ್ಯಾರ್ಥಿಗಳೇ ಇವತ್ತು ನಮ್ಮ ಸೌಭಾಗ್ಯ ಇತಿಹಾಸ ಪ್ರಸಿದ್ಧ ಉಡುಪಿಯಲ್ಲಿ ಮುಂದಿನ ದಿನಗಳಲ್ಲಿ ಶ್ರೀಕೃಷ್ಣನ ಪೂಜೆ ಮಾಡುವ ಪೂಜ್ಯ ಶ್ರೀಗಳು ನಮ್ಮ ಸಂಸ್ಥೆಗೆ ಆಗಮಿಸಿರುವುದು ನಮಗೂ ನಮ್ಮ ನಮ್ಮ ಸಂಸ್ಥೆಗೂ ಶ್ರೀಕೃಷ್ಣನಿಗೂ ತುಂಬ ಹತ್ತಿರದ ಸಂಬಂಧ ಇದೆ ಅನ್ನೋದನ್ನು ಇದು ತೋರಿಸಿಕೊಡ್ತಾ ಇದೆ ಕಾರಣ ಎರಡು ಸಾವಿರದ ನಾಲ್ಕರಲ್ಲಿ ಏಪ್ರಿಲ್ ತಿಂಗಳಲ್ಲಿ ಬ್ರಹ್ಮಶ್ರೀ ವೇದಮೂರ್ತಿ ಆರಿಕಾಡಿ ದೇವ ಪೂಜಿತಯರ ಮಾರ್ಗದರ್ಶನದಲ್ಲಿ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನಕ್ಕೆ ಶಿಲಾನ್ಯಾಸ ಕಾರ್ಯ ನಡೆದಿರುತ್ತದೆ ನಂತರ ಎರಡು ಸಾವಿರದ ಏಳರಲ್ಲಿ ಏಪ್ರಿಲ್ ತಿಂಗಳಲ್ಲಿ ಅಷ್ಟ ಮಠದ ಬಹುತೇಕ ಪೂಜ್ಯ ಸ್ವಾಮೀಜಿಗಳು ಹಾಗೂ ನಾಡಿನ ಬಹುತೇಕ ಸ್ವಾಮೀಜಿಗಳು ಹಾಗೂ ಮುನ್ ಧಾರ್ಮಿಕ ಮುಖಂಡರುಗಳ ಸಮ್ಮುಖದಲ್ಲಿ ಧಾರ್ಮಿಕ ವಿಧಿವಿಧಾನದ ಮೂಲಕ ಡಾಕ್ಟರ್ ಕೆ ಸಿ ಅವರು ತಮ್ಮ ದುಡಿದಿರತಕ್ಕಂಥ ಹಣದಲ್ಲಿ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಅದನ್ನು ಸಮಾರ್ ಸಮಾಜಕ್ಕೆ ಸಮರ್ಪಿಸಿರು ಇರುವಂಥದ್ದು ಇವತ್ತು ನಮ್ಮ ಒಂದು ಶಕ್ತಿ ಕೇಂದ್ರ ಶಕ್ತಿ ನಗರ ಇವತ್ತು ಕುಗ್ರಾಮವಾಗಿರ್ತ ಇದ್ದ ಇದ್ದಿರತಕ್ಕಂಥ ನಗರ ಇವತ್ತು ಅತ್ಯಂತ ಪ್ರತಿಷ್ಠಿತವಾಗಿರತಕ್ಕಂಥ ನಗರವಾಗಿ ಇವತ್ತು ಮೂಡಿ ಬರಲಿಕ್ಕೆ ಕಾರಣವಾಗಿದೆ ಅವರು ಅನೇಕ ಯೋಜನೆಗಳನ್ನು ಹಾಕ್ಕೊಂಡಿದ್ರು ಅದನ್ನು ಕಾರ್ಯಗತವಾಗುತ್ತೆ ಅದೇ ಥರ ಇಪ್ಪತ್ತು ನಾಲ್ಕು ಎರಡು ಸಾವಿರದ ಹನ್ನೆರಡರಿಂದ ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಹನ್ನೆರಡರ ತನಕ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಕೋಟಿ ತುಳಸಿ ಅರ್ಚನೆ ಕಾರ್ಯಕ್ರಮ ಅತ್ಯಂತ ಅದ್ಧೂರಿಯಾಗಿ ಇಲ್ಲಿ ನಡೆಯುತ್ತೆ ಇಲ್ಲಿ ಡಾಕ್ಟರ್ ಕೆ ಸಿ ನಾಯಕ್ ಅವರಿಗೆ ಮಾರ್ಗದರ್ಶನ ಮಾಡಿರುವಂಥವರು ಮತ್ತು ಅವರನ್ನು ಈ ಒಂದು ಧಾರ್ಮಿಕ ಕಾರ್ಯದ ಜೊತೆ ಕರ್ಕೊಂಡು ಬಂದಿರುವಂಥವರು ಡಾಕ್ಟರ್ ಎಂ ಬಿ ಪುರಾಣಿಕ್ ಸರ್ ಅವರು ಶಾರದಾ ಸಮೂಹ ಸಂಸ್ಥೆಗಳ ಸಂಸ್ಥಾಪಕರು ಮತ್ತು ಅಧ್ಯಕ್ಷರು ಮತ್ತು ವಿಶ್ವ ಹಿಂದೂ ಪರಿಷತ್ತಿನ ರಾಜ್ಯದ ಅಧ್ಯಕ್ಷರು ಅವರ ಮಾರ್ಗದರ್ಶನದಲ್ಲಿ ಇವತ್ತು ಶ್ರೀ ಗೋಪಾಲಕೃಷ್ಣ ದೇವಸ್ಥಾನ ಕಳೆದ ಹದಿನಾರು ವರ್ಷಗಳಿಂದ ತುಂಬ ದೊಡ್ಡ ಧಾರ್ಮಿಕ ಕೇಂದ್ರವಾಗಿ ಇವತ್ತು ಇಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಸಾವಿರಾರು ಭಕ್ತರು ಇವತ್ತು ಈ ಧಾರ್ಮಿಕ ಕೇಂದ್ರಕ್ಕೆ ಭೇಟಿಯನ್ನು ಕೊಡ್ತಾ ಇದ್ದಾರೆ ದೇವರ ದರ್ಶನವನ್ನ ಪಡಿತಾ ಇದ್ದಾರೆ ಒಟ್ಟಾರೆಯಾಗಿ ದೇವಸ್ಥಾನದಲ್ಲಿ ನೂರ ಎಂಟು ಮೆಟ್ರಲ್ಗಳ ಮೂಲಕ ಹತ್ತಿಕೊಂಡು ದೇವರ ದರ್ಶನವನ್ನ ಪಡೆಯುವಂತ ಅವಕಾಶವನ್ನ ಅಲ್ಲಿ ಡಾಕ್ಟರ್ ಕೆ ಸಿ ನಾಯ್ಕ ಅವರು ಮಾಡಿಕೊಟ್ಟಿದ್ದಾರೆ ಅದರ ಜೊತೆಗೆ ಅನೇಕ ಕಲ್ಪನೆಗಳು ಸಂಕಲ್ಪಗಳು ಅವ್ರದ್ದು ಇದೆ ಎರಡು ಸಾವಿರದ ಇಪ್ಪತ್ತೊಂದು ಕೊರೋನಾದ ಸಂದರ್ಭದಲ್ಲಿ ಅಲ್ಲಿ ಬ್ರಹ್ಮ ಕಲಶೋತ್ಸವ ಕಾರ್ಯಕ್ರಮವು ಅತ್ಯಂತ ವಿಜೃಂಭಣೆಯಿಂದ ನೆರವೇರುತ್ತೆ ಇತ್ತೀಚೆಗೆ ದೇವಸ್ಥಾನವನ್ನು ಅಭಿವೃದ್ಧಿಪಡಿಸುವ ದೃಷ್ಟಿಯಲ್ಲಿ ಅವರು ನಿರಂತರವಾಗಿ ಯೋಚನೆಯನ್ನು ಮಾಡ್ತಾ ಇದ್ದಾರೆ ದೇವಸ್ಥಾನಕ್ಕೆ ಹಿಂಭಾಗ ಭಾಗದಿಂದ ಬರುವಂಥ ದಾರಿಯನ್ನು ಒಂದು ವಿನೂತನವಾಗಿರುವಂಥ ವಿನ್ಯಾಸವನ್ನು ಈಗ ಸಿದ್ಧ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಅನ್ನ ಛತ್ರದ ಯೋಚನೆಯನ್ನು ಮಾಡ್ತಾ ಇದ್ದಾರೆ ಗೋಶಾಲೆಯನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ಕನಸನ್ನು ಹೊತ್ಕೊಂಡಿದ್ದಾರೆ ಈ ಥರದ ಹತ್ತಾರು ಕಾರ್ಯವನ್ನು ಧಾರ್ಮಿಕ ಕ್ಷೇತ್ರದಲ್ಲಿ ಶ್ರೀಹಿತರು ಮಾಡ್ತಾ ಇರೋದ್ರಿಂದ ಇವತ್ತು ಬ್ರಹ್ಮಕಲಶದ ನಂತರ ನಿರಂತರವಾಗಿರತಕ್ಕಂಥ ಒಂದು ದಿನವೂ ಬಿಡದಂಥ ಭಜನಾ ಕಾರ್ಯಕ್ರಮಗಳು ಶ್ರೀ ದೇವಸ್ಥಾನದಲ್ಲಿ ನಡೀತಾ ಇದೆ ಇದು ಯಾಕೆ ಈ ವಿಚಾರವನ್ನು ನಿಮ್ಮ ಮುಂದಿಡ್ತಾ ಇದ್ದೇನೆ ಅಂದರೆ ಇವತ್ತು ಶಕ್ತಿ ವಿದ್ಯಾಸಂಸ್ಥೆ ಇಲ್ಲಿ ಪ್ರಾರಂಭ ಆಗಿದೆ ಅಂತಂದು ಅದು ಶ್ರೀ ಗೋಪಾಲಕೃಷ್ಣನ ಪ್ರೇರಣೆಯಂತೆ ಅವರು ಶುರು ಮಾಡಿರುವಂಥದ್ದು ಎರಡು ಸಾವಿರದ ಹದಿನಾರರಲ್ಲಿ ಶ್ರೀ ಗೋಪಾಲಕೃಷ್ಣ ಪೂರ್ವ ಪ್ರಾಥಮಿಕ ಶಾಲೆಯನ್ನು ಶ್ರೀ ಗೋಪಾಲಕೃಷ್ಣ ಚಾರಿಟೇಬಲ್ ಟ್ರಸ್ಟಿನ ಅಡಿಯಲ್ಲಿ ಅದನ್ನು ಪ್ರಾರಂಭ ಮಾಡ್ತಾರೆ ನಂತರ ಎರಡು ಸಾವಿರದ ಹದಿನಾರರಲ್ಲಿ ಶಕ್ತಿ ಎಜುಕೇಷನ್ ಟ್ರಸ್ಟ್ ಅನ್ನುವಂಥ ಟ್ರಸ್ಟನ್ನು ಅವರ ಮಗ ಸಂಜಿತ್ ನಾಯ್ಕ್ ಮತ್ತು ಡಾಕ್ಟರ್ ಮುರಳೀಧರ ನಾಯಕ್ ಅವರು ಪ್ರಾರಂಭ ಮಾಡ್ತಾರೆ ಅದಾದ ನಂತರ ಯೋಚನೆ ಮಾಡಿ ಕೇವಲ ಶಕ್ತಿ ಪೂರ್ವ ಪ್ರಾಥಮಿಕ ಶಾಲೆ ಇದ್ರೆ ಸಾಲದು ಶಕ್ತಿ ರೆಸಿಡೆನ್ಶಿಯಲ್ ಶಾಲೆ ಮತ್ತು ಶಕ್ತಿ ಪದವಿ ಪೂರ್ವ ಕಾಲೇಜನ್ನು ಪ್ರಾರಂಭ ಮಾಡಬೇಕು ಇದಕ್ಕೆ ಇದನ್ನು ಪ್ರಾರಂಭ ಮಾಡುವಾಗ ಯೋಚನೆ ಮಾಡಿರುವಂಥದ್ದು ವಿದ್ಯಾರ್ಥಿಗಳಲ್ಲಿ ಸೇವಾ ಮನೋಭಾವನೆ ಮತ್ತು ಶಿಸ್ತು ಮತ್ತು ಸಂಸ್ಕಾರ ಇದನ್ನು ಕೊಡೋದ್ರ ಮೂಲಕ ನಾನು ಪ್ರಾರಂಭ ಮಾಡಬೇಕು ಮಾಡಬೇಕನ್ನು ಕನಸನ್ನು ಹೊತ್ಕೊಂಡು ಇದನ್ನು ಪ್ರಾರಂಭ ಮಾಡಿದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಇಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಇದ್ದಂಥದ್ದು ಸ್ಕೂಲ್ನಲ್ಲಿ ಐವತ್ತೆರಡು ಜನ ಮತ್ತೆ ಕಾಲೇಜಿನಲ್ಲಿ ಹದಿನೆಂಟು ಜನರಿಂದ ಪ್ರಾರಂಭ ಆಗಿರುವಂಥದ್ದು ಇವತ್ತು ನಿರಂತರವಾಗಿರತಕ್ಕಂಥ ಶಿಕ್ಷಕರು ಶಿಕ್ಷಕೇತರರು ಮತ್ತೆ ನಮ್ಮೆಲ್ಲ ಪೋಷಕರ ಸಹಕಾರದೊಂದಿಗೆ ಇವತ್ತು ನಾವು ಒಂದೂವರೆ ಸಾವಿರಕ್ಕಿಂತ ಅಧಿಕ ವಿದ್ಯಾರ್ಥಿಗಳನ್ನು ಇಲ್ಲಿ ಇಲ್ಲಿ ವಿದ್ಯಾರ್ಥಿಯನ್ನ ಅವರು ಮಾಡ್ತಾ ಇದ್ದಾರೆ ಇದಕ್ಕೆ ನಿರಂತರವಾಗಿ ನಾವು ನಮ್ಮ ಪ್ರಾರ್ಥನೆಯನ್ನ ಏನು ಬೆಳಗಿನ ಹೊತ್ತು ನಡೆಸಿಕೊಡ್ತಾ ಇದ್ವಿ ವಿದ್ಯಾಭಾರತಿಯ ಸಂಯೋಜನೆಯೊಂದಿಗೆ ಈ ಒಂದು ಪ್ರಾರ್ಥನೆಯಲ್ಲಿ ನೆರವೇರುತ್ತೆ ದಿನ ಹದಿನೈದು ನಿಮಿಷ ವಿದ್ಯಾರ್ಥಿಗಳು ಈ ಸಭಾಂಗಣದಲ್ಲಿ ಕೂತ್ಕೊಂಡು ಪ್ರಾರ್ಥನೆಯನ್ನ ಮಾಡ್ತಾರೆ ಸಂಜೆ ಹೊತ್ತಿಗೆ ಇದೇ ಜಾಗದಲ್ಲಿ ಹಾಸ್ಟೆಲ್ನ ವಿದ್ಯಾರ್ಥಿಗಳಿಂದ ಭಜನೆ ಕಾರ್ಯಕ್ರಮ ನಡೆಯುತ್ತೆ ಪ್ರತಿದಿನನೂ ನಿರಂತರವಾಗಿರತಕ್ಕಂಥ ಭಜನೆ ನಡೆಯುತ್ತೆ ಅಷ್ಟು ಮಾತ್ರವಲ್ಲ ಅಂಕದ ಜೊತೆ ಈ ತರದ ಸಂಸ್ಕಾರಕ್ಕೆ ಇವತ್ತು ಶಕ್ತಿ ರೆಸಿಡೆನ್ಷಿಯಲ್ ಶಾಲೆ ಮತ್ತು ಕಾಲೇಜು ಒತ್ತನ್ನು ಕೊಡ್ತಾ ಇದೆ ಅದರ ಜೊತೆ ಜೊತೆಗೆ ಯೋಗ ನಿರಂತರವಾಗಿರತಕ್ಕಂಥ ಸಂಸ್ಕೃತ ದ ಬೋಧನೆ ನಡೀತಾ ಇದೆ ಎಲ್ ಕೆ ಜಿಯಿಂದ ಹಿಡಿದು ಇವತ್ತು ಏಳನೇ ತರಗತಿ ತನಕ ಉಚಿತವಾಗಿರತಕ್ಕಂಥ ಸಂಸ್ಕೃತದ ಬೋಧನೆ ಚಟುವಟಿಕೆ ನಡೀತಾ ಇದೆ ಭಗವದ್ಗೀತೆಗಳ ಪಠಣ ಮತ್ತೆ ಭಗವದ್ಗೀತೆಯ ಕಾರ್ಯಕ್ರಮಗಳು ನಡೀತಾ ಇದೆ ಜೊತೆಗೆ ಭಾರತ ಸಂಸ್ಕೃತಿ ಪ್ರತಿಷ್ಠಾನದ ಮೌಲ್ಯಾಧಾರಿತ ಪುಸ್ತಕಗಳನ್ನು ಪರಿಚಯಿಸುವಂತಹ ಕಾರ್ಯ ಮುಂದಿನ ಶೈಕ್ಷಣಿಕ ವರ್ಷದಿಂದ ಇಲ್ಲಿ ನಡೀಲಿಕ್ಕಿದೆ ಇದರ ಜೊತೆ ಜೊತೆಗೇನೆ ಶಕ್ತಿ ಸನಾತನ ಸಂಪದ ಅನ್ನುವಂಥ ನಮ್ಮ ಸನಾತನ ಭಾರತದ ಜ್ಞಾನ ಪರಂಪರೆಯನ್ನ ತಿಳಿಸಿಕೊಡುವಂತ ಕಾರ್ಯಕ್ರಮಗಳ ಉದ್ಘಾಟನೆ ನಡೆದಿದೆ ನಡೆದ ನಂತರ ಮೂರು ಉಪನ್ಯಾಸ ಕಾರ್ಯಕ್ರಮಗಳು ಸಹ ನಡೆದಿದೆ ಅದು ನಿರಂತರವಾಗಿ ನಡೆಯುತ್ತಿದೆ ಈ ತರ ಒಟ್ಟಿನಲ್ಲಿ ಭಾರತೀಯ ಜ್ಞಾನ ಪರಂಪರೆಯನ್ನ ಈ ಶಿಕ್ಷಣದ ಜೊತೆ ಜೊತೆ ಜೊತೆಗೆ ಮಕ್ಕಳಿಗೆ ಕೊಡಬೇಕು ಅನ್ನುವಂಥದ್ದು ಸಂಸ್ಥೆಯ ಉದ್ದೇಶವಾಗಿದೆ ಈ ನಿಟ್ಟಿನಲ್ಲಿ ಸಂಸ್ಥೆ ನಿರಂತರವಾಗಿರತಕ್ಕಂಥ ಡಾಕ್ಟರ್ ಕೆ ಸಿ ನಾಯಕ್ ಸರ್ ಅವರ ಯೋಚನೆಯಂತೆ ಯೋಜನೆಯಂತೆ ಮುಂದುವರಿಸ ಮುಂದುವರಿತಾ ಇದೆ ಇದಕ್ಕೆ ಈ ಶಾಲೆ ಮತ್ತು ದೇವಸ್ಥಾನ ಎರಡೂ ಸಂದರ್ಭಗಳಲ್ಲಿ ಡಾಕ್ಟರ್ ಎಂ ಬಿ ಪುರಾಣಿಕ್ ಸರ್ ಅವರು ಸರಿಗೆ ಸಹಕಾರವನ್ನು ನೀಡಿದ್ದಾರೆ ಅವರನ್ನು ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ತಾ ಈ ಸಂಸ್ಥೆಗೆ ಪೂಜ್ಯ ಶ್ರೀಗಳು ಬಂದಿರುವಂಥದ್ದು ಮತ್ತು ಇಂದಿನ ಹಿರಿಯ ಸ್ವಾಮೀಜಿಗಳು ಆ ಈ ಹಿಂದೇನು ಕೋಟಿ ತುಳಸಿ ನಾಮಾರ್ಚನೆಯ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಬಂದಿದ್ದಾರೆ ಇವರ ಆಶೀರ್ವಾದ ನಮ್ಮೆಲ್ಲ ವಿದ್ಯಾರ್ಥಿಗಳ ಮೇಲೆ ಪೋಷಕರ ಮೇಲೆ ನಮ್ಮ ಶಿಕ್ಷಕರ ಮೇಲೆ ಮತ್ತೆ ಶಿಕ್ಷಕೇತರ ಬಂಧುಗಳ ಮೇಲೆ ಕೊಡಬೇಕು ಅನ್ನುವಂಥದ್ದು ಅವರ ಮುಂದೆ ಪ್ರಾರ್ಥಿಸುತ್ತಾ ನನ್ನ ಮಾತಿಗೆ ನಾನು ವಿರಾಮವನ್ನು ಕೊಡ್ತಾ ಇದ್ದೇನೆ ಧನ್ಯವಾದಗಳು ಸರ್ ಇದೀಗ ಪರಮಭೂಜ್ಯ ಶ್ರೀ ಶ್ರೀಗಳವರ ಚರಣಾರವಿಂದಗಳಲ್ಲಿ

कृष्णा वासुदेवाय हरए परमात्म प्रणतक्लेशोविंदय नमो नम व्यानाशा श्रीषा गुणराशे हृदयाय शुद्ध विद्याय मध्वाय च नमो नम प्रथम हनुम द्वितीमे च पूर्ण प्रज्स्तृतीयस्थ भगवत्कार ತಪೋವಿದ್ಯಾಿರಕ್ತಿಯಾದಿ ಸದ್ಗುಣೌ ಘಾಕರಾನಹಂ ಬಾದಿರಾಜ ಗುರೂನ್ ವಂದೇ ಹಯಗ್ರೀವ ಪದಾಶ್ರಯಾನ್ ಶ್ರೀ ಗುರುಭ್ಯೋ ನಮಃ ಇವತ್ತಿನ ದಿವಸ ಶಕ್ತಿ ವಿದ್ಯಾಸಂಸ್ಥೆ ಬರಲಿಕ್ಕೆ ನಾವು ಅತ್ಯಂತ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ಇಲ್ಲಿಯ ಒಂದು ವ್ಯವಸ್ಥೆ ಅಭಿವೃದ್ಧಿಯನ್ನು ನೋಡಿ ನಾವು ಬಹಳ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ಯದ್ಯಪಿ ನಾವು ಈ ಕಾರ್ಯಕ್ರಮಕ್ಕೆ ಬರುವಂತಹ ವಿಚಾರದಲ್ಲಿರಲಿಲ್ಲ ಗುರುಗಳು ಇಲ್ಲಿ ಬರಬೇಕಿತ್ತು ನಾವು ಬೇರೆಯ ಕಾರ್ಯಕ್ರಮಗಳಿಗೆ ತೆರಳುವಂತಹ ಆದೇಶವನ್ನು ನಿನ್ನೆ ರಾತ್ರಿ ಗುರುಗಳು ಮಾಡಿದ್ದು ಇವತ್ತು ಬೆಳಗ್ಗೆ ಗುರುಗಳಿಗೆ ಸ್ವಲ್ಪ ಅನಾರೋಗ್ಯ ಇದ್ದ ಕಾರಣ ನಾವು ಇಲ್ಲಿಗೆ ಬರಬೇಕು ಅಂತ ಹೇಳಿ ಗುರುಗಳು ಹೋಗಬೇಕು ಅಂತ ಹೇಳುವಂಥ ಆದೇಶವನ್ನು ಮಾಡಿದ್ದರ ಮಾಡಿದ್ದರು ಆದ್ದರಿಂದ ನಾವು ಇಲ್ಲಿಗೆ ಬಂದಿದ್ದೇವೆ ಅತ್ಯಂತ ಸಂತೋಷವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದೆ ಒಂದು ವೇಳೆ ನಾವು ಬರದೇ ಇರ್ತಿದ್ದರೆ ಈ ಒಂದು ವ್ಯವಸ್ಥೆ ನಿಮ್ಮನ್ನೆಲ್ಲರನ್ನು ಕೂಡ ಭೇಟಿಯಾಗುವಂತಹ ಒಂದು ಅವಕಾಶ ಒಂದು ಹೋಗ್ತಾ ಇತ್ತು ಅಂತ ಹೇಳುವಂಥದ್ದನ್ನು ನಾ ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ವಿಶೇಷವಾದಂಥ ಕೃಷ್ಣನ ಅನುಗ್ರಹ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಇದ್ದರೆ ಗುರುಗಳ ಒಂದು ಅನುಗ್ರಹದಿಂದ ನಾವು ಇಲ್ಲಿಗೆ ಬಂದಿದ್ದೇವೆ ಆ ರೀತಿಯಾಗಿ ಕೆ ಸಿ ನಾಯಕರನ್ನು ಕೂಡ ಭೇಟಿಯಾಗಲಿಕ್ಕೆ ಗುರುಗಳು ತುಂಬ ನಿನ್ನೆ ರಾತ್ರಿ ಹೇಳಿದರು ಈ ಒಂದು ವ್ಯವಸ್ಥೆ ಯಾವ ರೀತಿಯಾಗಿ ಮಾಡಿದ್ದಾರೆ ನಮ್ಮ ಜೀವನದಲ್ಲಿ ಮುಖ್ಯವಾಗಿ ನಾವು ಬರುವಾಗ ಕೆ ಸಿ ನಾಯಕರ ಹತ್ರ ಮಾತಾಡುವಾಗ ತುಂಬ ಚೆನ್ನಾಗಿ ವ್ಯವಸ್ಥೆ ಉಂಟು ಅಂತ ಹೇಳುವಾಗ ಒಂದು ಮಾತನ್ನು ಹೇಳಿದರು ಎಲ್ಲ ಕೃಷ್ಣನ ಅನುಗ್ರಹ ಅಂತ ಆ ರೀತಿಯಾಗಿ ಅವರು ಅರ್ಪಣಾ ಬುದ್ಧಿ ಇದ್ದದ್ರಿಂದಲೇ ಆ ಒಂದು ಚಿಂತನೆ ಇದ್ದದ್ರಿಂದಲೇ ಅವರು ಎಷ್ಟು ದೊಡ್ಡ ದೊಡ್ಡ ಸಂಸ್ಥೆಯನ್ನು ಹುಟ್ಟಿಹಾಕಲಿಕ್ಕೆ ಸಾಧ್ಯವಾಯಿತು ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ ಯದ್ಯಪಿ ಮನುಷ್ಯರಾದಂತಹ ನಾವು ಏನನ್ನು ಚಿಂತನೆ ಮಾಡ್ತೇವೆ ಅಂತ ಹೇಳಿದರೆ ಎಲ್ಲವೂ ಕೂಡ ನನ್ನಿಂದ ಆಗ್ತಾ ಉಂಟು ಅಂತ ಹೇಳುವಂತಹ ಅಹಂಕಾರ ಎಲ್ಲರಿಗೂ ಕೂಡ ಇರ್ತದೆ ಆದರೆ ಭಗವಂತನೇ ಎಲ್ಲದಕ್ಕೂ ಕಾರಣ ಅಂತ ಹೇಳುವಂತಹ ಚಿಂತನೆ ಉಳ್ಳವರು ಮಾತ್ರ ಜೀವನದಲ್ಲಿ ತುಂಬ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆ ಲೆಕ್ಕಕ್ಕೆ ಅದಕ್ಕೆ ಉದಾಹರಣೆಯಾಗಿ ನಾವು ಬೇರೆ ಬೇರೆ ಜನರನ್ನು ಅಥವಾ ಇದನ್ನು ಕೇಳಬೇಕಾಗಿಲ್ಲ ಈ ವಿದ್ಯಾಸಂಸ್ಥೆಯ ಸಂಸ್ಥಾಪಕರಾದಂತಹ ಕೆ ಸಿ ನಾಯಕರನ್ನು ನೋಡಿದರೆ ಅದು ನಮಗೆ ಭಾಸವಾಗ್ತದೆ ಯಾಕೆಂದರೆ ಇಷ್ಟು ದೊಡ್ಡ ಸಂಸ್ಥೆಯನ್ನು ಹುಟ್ಟಿ ಹಾಕುವಂಥದ್ದು ತುಂಬ ಕಷ್ಟದ ಕೆಲಸ ಅದಕ್ಕೆ ಅನೇಕ ಅಡಚಣೆಗಳು ಕೂಡ ಬಂದೇ ಇರ್ತದೆ ಅದು ಸಹಜ ಅದನ್ನೆಲ್ಲವನ್ನು ಮೀರಿ ಎಲ್ಲವೂ ಕೂಡ ಭಗವಂತ ನಡೆಸ್ತಾನೆ ಅಂತ ಹೇಳುವಂತಹ ಒಂದು ಚಿಂತನೆ ಅವರಲ್ಲಿ ಇದ್ದರಿಂದ ಇದನ್ನು ಯಶಸ್ವಿಯಾಗಿ ಅವರಿಗೆ ಮಾಡಲಿಕ್ಕಾಯಿತು ಅಂತ ಹೇಳುವಂಥದ್ದನ್ನು ನಾವು ಭಾವಿಸ್ತಾ ಇದ್ದೇವೆ ಯದ್ಯಪಿ ಇದರಲ್ಲಿ ನಾವು ಮುಖ್ಯವಾಗಿ ಅರ್ಪಣಾ ಬುದ್ಧಿ ಯಾಕೆ ಬೇಕು ಅಂತ ಹೇಳಿದರೆ ಅರ್ಜುನನ ಒಂದು ಪ್ರಸಂಗವನ್ನು ತೆಗೆದುಕೊಂಡಾಗಲೂ ಕೂಡ ಕೃಷ್ಣನನ್ನು ಎದುರು ಮಾಡಿಕೊಂಡಾಗ ನಮಗೆ ಜಯವಾಗ್ತದೆ ಅಂತ ಹೇಳೋದಕ್ಕೆ ಅರ್ಜುನನೇ ಸಾಕ್ಷಿ ಒಮ್ಮೆ ಯುದ್ಧ ಈ ಕುರುಕ್ಷೇತ್ರದ ಯುದ್ಧದ ಒಂದು ಪ್ರಸಂಗ ಬಂದಾಗ ದುರ್ಯೋಧನನು ಮತ್ತು ಅರ್ಜುನ ಇಬ್ಬರೂ ಕೂಡ ಅವರವರ ಸೈನ್ಯವನ್ನು ಕಟ್ಟುವಂತಹ ನಿರ್ಧಾರವನ್ನು ಮಾಡ್ತಾರೆ ಸೈನ್ಯವನ್ನು ಕಟ್ಟುವಾಗ ಇಬ್ಬರಿಗೂ ಕೂಡ ಕೃಷ್ಣನ ಒಂದು ಸಹಾಯ ಬೇಕಾಗ್ತದೆ ಕೃಷ್ಣ ಅತ್ಯಂತ ಪ್ರಬಲನಾಗಿರ್ತಾನೆ ಆದ್ದರಿಂದ ಕೃಷ್ಣನ ಸಹಾಯ ನಮಗೆ ಬೇಕು ಅಂತ ಹೇಳಿ ಇಬ್ಬರೂ ಕೂಡ ಕೃಷ್ಣನಲ್ಲಿಗೆ ಬರ್ತಾರೆ ಹನ್ನೊಂದು ಅಕ್ಷಯ ನಮಗೆ ಗೊತ್ತು ಹನ್ನೊಂದು ಅಂದರೆ ಇಬ್ಬರು ಕೂಡ ಸೈನ್ಯ ನಮ್ಮ ನಮ್ಮ ಕಡೆಯಿಂದ ಯಾರು ಯುದ್ಧದಲ್ಲಿ ಹೋರಾಡ್ತಾರೆ ಅಂತ ಹೇಳುವಂತಹ ಆ ಒಂದು ನಿರ್ಧಾರವನ್ನು ಸ ಯುದ್ಧಕ್ಕಿಂತ ಮುಂಚೆ ಮಾಡಬೇಕಾಗಿರುವುದರಿಂದ ಅವರೆಲ್ಲರೂ ಕೂಡ ಸೈನ್ಯವನ್ನು ಕಟ್ತಾ ಇರುವಾಗ ಕೃಷ್ಣನ ಸಹಾಯವೂ ಕೂಡ ನಮಗೆ ಬೇಕು ಅಂತ ಹೇಳಿ ಇಬ್ಬರು ಕೂಡ ಚಿಂತನೆ ಮಾಡ್ತಾರೆ ಆದ್ದರಿಂದ ದುರ್ಯೋಧನ ಮತ್ತು ಅರ್ಜುನ ಇಬ್ಬರೂ ಕೂಡ ಕೃಷ್ಣನಿಲ್ಲ ಕೃಷ್ಣ ಎಲ್ಲಿರ್ತಾನೋ ಅಲ್ಲಿಗೆ ಬರ್ತಾರೆ ಬಂದಾಗ ಕೃಷ್ಣ ಸರ್ವಜ್ಞನಾಗಿದ್ದಾನೆ ಕೃಷ್ಣ ಸಾಕ್ಷಾತ್ ಭಗವಂತ ಆದ್ದರಿಂದ ಕೃಷ್ಣನಿಗೆ ಎಲ್ಲವೂ ಕೂಡ ತಿಳಿದಿದೆ ಆದ್ದರಿಂದ ಇವರಿಬ್ಬರು ಬಂದಾಗ ಅವನು ನಿದ್ದೆ ಮಾಡುವವನಂತೆ ನಾಟಕವನ್ನು ಮಾಡ್ತಾನೆ ನಿದ್ರಿಸಿರ್ ನಿದ್ರಿಸಿರ್ತಾನೆ ಇಬ್ಬರು ಕೂಡ ಬರ್ತಾರೆ ಮೊದಲಿಗೆ ದುರ್ಯೋಧನ ಬರ್ತಾನೆ ಕೃಷ್ಣನ ಒಂದು ಸಹಾಯವನ್ನು ಯುದ್ಧಕ್ಕೆ ನಮ್ಮ ಕಡೆಯಿಂದ ನೀನು ಯುದ್ಧವನ್ನು ಮಾಡಬೇಕು ಅಂತ ಹೇಳುವಂತಹ ಒಂದು ಅಪೇಕ್ಷೆಯನ್ನು ಇಟ್ಟುಕೊಂಡು ಮೊದಲಿಗೆ ದುರ್ಯೋಧನ ಬರ್ತಾನೆ ದುರ್ಯೋಧನ ಕೌರವ ಕೌರವರ ಒಂದು ಸಾಮ್ರಾಟ ಆಗಿರ್ತಾನೆ ಅವನು ಬರ್ತಾನೆ ಬಂದಾಗ ಕೃಷ್ಣ ನಿದ್ದೆ ಮಾಡ್ತಾ ಇರುವುದನ್ನು ನೋಡಿ ಕೃಷ್ಣನಿಗೆ ಏನು ತೊಂದರೆಯನ್ನು ಕೊಡೋದು ಬೇಡ ಅಂತ ಹೇಳಿ ಆದರೆ ದುರ್ಯೋಧನ ದುಷ್ಟನಾಗಿರ್ತಾನಾದದರಿಂದ ದುರ್ಯೋಧನ ದುರ್ಯೋಧನ ಚಿಂತನೆ ಏನಿರ್ತದೆ ಅಂತ ಹೇಳಿದರೆ ಕೃಷ್ಣ ಭೌತಿಕವಾಗಿ ತುಂಬ ಸಂಪತ್ತುಳ್ಳವನಾಗಿರ್ತಂದರೆ ಯಾದವರ ಒಂದು ಪಕ್ಷದಲ್ಲಿ ಕೃಷ್ಣ ಇರುವುದರಿಂದ ಯಾದವರ ಸಂಪತ್ತು ಕೂಡ ತುಂಬ ಅಂದರೆ ಅವರ ಸೈನ್ಯದ ಸಂಪತ್ತು ಕೂಡ ಲಕ್ಷ ಲಕ್ಷ ಲಕ್ಷಗಟ್ಟಲೆ ಸೈನಿಕರು ಸುಸಜ್ಜಿತವಾದಂತಹ ಒಂದು ಸೈನ್ಯವನ್ನು ಯಾದವರು ಹೊಂದಿರ್ತಾರಾದದ್ರಿಂದ ದುರ್ಯೋಧನ ಕೃಷ್ಣನಲ್ಲಿಗೆ ಬಂದದ್ದು ಯಾಕೆ ಅಂತ ಹೇಳಿದರೆ ಆ ಸೈನ್ಯದ ಒಂದು ಅಪೇಕ್ಷೆಯಿಂದ ಬಂದದ್ದು ಇಬ್ಬರು ಕೂಡ ಬಂದದ್ದು ಕೃಷ್ಣನ ಸಹಾಯ ಕೇಳಲಿಕ್ಕೆ ಆದರೆ ನಾವು ಇಲ್ಲಿ ಗಮನಿಸಬೇಕಾದದ್ದು ಏನು ಅಂತ ಹೇಳಿದರೆ ಕೃಷ್ಣನಲ್ಲಿ ನಾವು ಏನನ್ನು ಕೇಳ್ತೇವೆ ಅಂತ ಹೇಳುವಂಥದ್ದನ್ನು ಕೂಡ ನಾವು ಜಾಗೃತೆಯಿಂದ ಕೇಳಬೇಕಂತೆ ಕೃಷ್ಣನಲ್ಲಿ ಕೇಳುವಾಗ ದುರ್ಯೋಧನ ಬಂದ ಬಂದವನು ಅಹಂಕಾರ ಪ ಅಹಂಕಾರದಿಂದ ಇರ್ತಾನವನು ನಾನು ರಾಜನಾಗಿದ್ದೇನೆ ಈ ಒಂದು ಗೋಪಾಲನ ಹತ್ರ ನಾನು ಏನನ್ನು ಕೇಳುವುದು ಅವನಲ್ಲಿ ಸೈನ್ಯ ಅಂದರೆ ಅವನು ಹೇಳಿದರೆ ಅವನು ನನ್ನ ಸೈನ್ಯ ನಿನ್ನ ಒಂದು ಪಕ್ಷದಿಂದ ಹೋರಾಡ್ತದೆ ಅಂತ ಹೇಳಿದರೆ ಎಲ್ಲ ಯಾದವರು ಕೂಡ ದುರ್ಯೋಧನ ಪಕ್ಷದಲ್ಲಿ ನಿಂತು ಅವರು ದುರ್ಯೋಧನೆಯಾಗಿ ಹೋರಾಡ್ತಾರೆ ಅಂತ ಹೇಳುವಂತಹ ಒಂದೇ ಕಾರಣಕ್ಕೋಸ್ಕರ ಕೃಷ್ಣನಲ್ಲಿದ್ದ ಕೃಷ್ಣ ಇದ್ದಲ್ಲಿಗೆ ಬಂದು ಕೃಷ್ಣನಲ್ಲಿ ಪ್ರಾರ್ಥನೆ ಪ್ರಾರ್ಥನೆ ಅಲ್ಲ ಕೃಷ್ಣನಲ್ಲಿ ಕೇಳುವಂಥದ್ದು ಅವನು ಬರುವಾಗ ಅಹಂಕಾರದಿಂದಲೇ ಬರ್ ಬಂದಿರ್ತಾನೆ ನಾನು ದೊಡ್ಡ ಸಾಮ್ರಾಟ್ ಆಗಿದ್ದೇನೆ ಮುಂದೆ ಇಡೀ ದೇಶವನ್ನು ಇಡೀ ಜಗತ್ತನ್ನು ಆಳುವವನಾಗಿದ್ದೇನೆ ನಾನು ಅಂತ ಹೇಳುವಂತಹ ಒಂದು ಅಹಂಕಾರವನ್ನು ಇಟ್ಟುಕೊಂಡೇ ಕೃಷ್ಣನಲ್ಲಿದ್ದಲ್ಲಿಗೆ ಬಂದು ಕೃಷ್ಣ ನಿದ್ರಿಸಿದನ್ನು ನೋಡಿದಾಗ ಯದ್ಯಪಿ ನಾವು ದೇವರ ಹತ್ತಿರ ಹೋದಾಗ ಎಲ್ಲವನ್ನು ಕೂಡ ದೇವರಿಗೆ ಸಮರ್ಪಣೆ ಮಾಡಬೇಕು ಆದರೆ ದುರ್ಯೋಧನ ಅಹಂಕಾರಿಯಾಗಿದ್ದಾನೆ ದುಷ್ಟನಾಗಿದ್ದಾನಾದದರಿಂದ ಅವನು ಬಂದವನೇ ಮೊದಲಿಗೆ ಬಂದವನಾದರೂ ಕೂಡ ಕೃಷ್ಣ ನಿದ್ದೆ ಮಾಡುವುದನ್ನು ನೋಡಿ ಯದ್ಯಪಿ ಮೊದಲಿಗೆ ನಾವು ಬಂದ ಕೂಡಲೇ ಏನು ಮಾಡೋದು ಅಂತೇಳಿ ದೊಡ್ಡವರನ್ನು ನೋಡಿದಾಗ ಅವರ ಕಾಲಿಗೆ ಬಿದ್ದು ನಮಸ್ಕಾರವನ್ನು ಮಾಡುವಂಥದ್ದು ಒಂದು ಸಂಸ್ಕಾರದ ವಿಚಾರ ಆದರೆ ದುರ್ಯೋಧನ ಬಂದವನೇ ಕೃಷ್ಣ ಏನು ಗೋಪಾಲನಾಗಿದ್ದಾನೆ ಅವನು ಅವನಿಂದ ಏನು ಕೂಡ ಆಗುವುದಿಲ್ಲ ಅವನ ಸಹಾಯ ನನಗೆ ಬೇಕು ಯಾದವರ ಒಂದು ಸೈನ್ಯದ ಒಂದು ಸಹಾಯ ನನಗೆ ಬೇಕು ಅಂತ ಹೇಳಿ ಅಹಂಕಾರಿಯಾಗಿದ್ದವನು ನಮ್ರತೆ ಇಲ್ಲ ವಿನಮ್ರತೆ ಇಲ್ಲದೆ ಅವನು ಅಹಂಕಾರಿಯಾಗಿ ಕಾಲತ್ರ ನಾನು ರಾಜನಾದವನು ಕಾಲತ್ರ ನಿಂತರೆ ಆಗ್ತದ ಅಂತ ಹೇಳಿ ತಲೆಯ ಮೇಲೆ ಹೋಗಿ ನಿಲ್ತಾನೆ ಅಂದರೆ ತಲೆಯ ಕಾಲು ಅಂತ ಹೇಳಿದರೆ ಅವನಿಗೆ ಒಂದು ಅಯ್ಯೋ ಕೃಷ್ಣನ ಕಾಲು ಹತ್ತಿರ ನಾನು ನಿಲ್ಲುದು ಅಂತ ಹೇಳಿದರೆ ಏನು ಅಂತ ಹೇಳುವಂತಹ ಚಿಂತನೆ ದು ದುರ್ಯೋಧನನಾದದ್ರಿಂದ ಕೃಷ್ಣನ ತಲೆ ಹತ್ತಿರ ನಾನು ನಿಲ್ಲಬೇಕು ಕೃಷ್ಣನ ಕೃಷ್ಣ ಏನೂ ಅಲ್ಲ ನಾನು ಈ ರಾಜ್ಯದ ಒಡೆಯನಾಗಿದ್ದೇನೆ ಅಂತ ಹೇಳುವಂಥ ಚಿಂತೆಯನ್ನು ಇಟ್ಟುಕೊಂಡು ಕೃಷ್ಣ ಎದ್ದ ಕೂಡಲೇ ನಾನು ಅವನಲ್ಲಿ ನಾನು ಯಾಕಾಗಿ ಬಂದಿದ್ದೇನೆ ಅಂತ ಹೇಳಿ ತಿಳಿಸ್ತೇನೆ ಅಂತ ಹೇಳುವಂತಹ ಒಂದು ವಿಚಾರವನ್ನಿಟ್ಟುಕೊಂಡು ಕೃಷ್ಣನ ತಲೆಯ ಮೇಲೆ ಬಂದು ನಿಲ್ತಾನೆ ಕೃಷ್ಣ ಮಲಗಿರುವಾಗ ತಲೆಯ ಮೇಲೆ ದುರ್ಯೋಧನ ಬಂದು ನಿಲ್ತಾನೆ ತದನಂತರದಲ್ಲಿ ಅರ್ಜುನನು ಕೂಡ ಬರ್ತಾನೆ ಅರ್ಜುನ ಅತ್ಯಂತ ವಿನಮ್ರನಾಗಿ ಕೃಷ್ಣನ ಸೇವೆಯನ್ನು ಮಾಡುವಂತಹ ಭಾವನೆ ಉಳ್ಳವನಾಗಿ ಕೃಷ್ಣನ ಅನುಗ್ರಹವನ್ನು ಪಡಿಬೇಕು ಅಂತ ಹೇಳುವಂತಹ ದೃಷ್ಟಿಯಿಂದ ಎಲ್ಲವನ್ನೂ ಕೂಡ ಕೃಷ್ಣನಿಗೆ ಸಮರ್ಪಣೆ ಮಾಡಿ ಅರ್ಜುನ ಬರ್ತಾನೆ ಕೃಷ್ಣನನ್ನು ಭೇಟಿಯಾಗಬೇಕು ಅಂತ ಹೇಳಿ ಕೃಷ್ಣ ನಿದ್ರಿಸಿರುವನ್ನು ನೋಡಿ ಅತ್ಯಂತ ವಿನಮ್ರವಾಗಿ ಕೃಷ್ಣನಿಗೆ ನಮಸ್ಕಾರವನ್ನು ಮಾಡಿ ಅವನ ಪಾದ ಸೇವೆಯನ್ನು ಮಾಡ್ತಾ ಕಾಲಿನ ಹತ್ತಿರ ಬಂದು ಅರ್ಜುನ ನಿಲ್ತಾರೆ ಈ ರೀತಿಯಾಗಿ ಇಬ್ಬರು ಬಂದದ್ದು ಕೃಷ್ಣನಿಗೆ ಗೊತ್ತಿರುವಂತಹ ವಿಚಾರ ಅವನು ನಾಟಕವನ್ನು ಎದ್ದೆ ಬಿ ಮಾಡ್ತಾ ಇರುವ ಆದ್ದರಿಂದ ಇವರಿಬ್ಬರು ಬಂದ ಕೂಡಲೇ ಎದ್ದವನಂತೆ ಒಂದು ನಾಟಕವನ್ನು ಮಾಡ್ತಾನೆ ಎದ್ದೆ ಅಂತ ಹೇಳಿ ಎದ್ದ ಕೂಡಲೇ ನಾವು ಸಹಜವಾಗಿ ಬೆಳಗ್ಗೆ ಎದ್ದಾಗ ಕಾಲಿನ ಒಂದು ದರ್ಶನ ಬೆಳಗ್ಗೆ ಬೆ ಬೆಳಗ್ಗೆ ಹೇಳುವಾಗ ಮುಂದೆ ಇರುವಂತಹ ದರ್ಶನ ನಮಗೆ ಆಗ್ತದೆ ಆದರೆ ಕೃಷ್ಣ ಎದ್ದವನೇ ಅರ್ಜುನನನ್ನು ನೋಡ್ತಾನೆ ಮೊದಲಿಗೆ ಯದ್ಯಪಿ ದುರ್ಯೋಧನ ಬಂದಿದ್ದರೂ ಕೂಡ ದುರ್ಯೋಧನ ಅಹಂಕಾರದಿಂದ ತಲೆಯ ಮೇಲೆ ನಿಂತಿರ್ತಾನೆ ಆದ್ದರಿಂದ ಕೃಷ್ಣ ಎದ್ದು ಕಣ್ಣು ಬಿಡುವಾಗ ಅವನಿಗೆ ಮೊದಲು ಕಣ್ಣು ಕಾಣುವಂಥದ್ದು ಅರ್ಜುನ ಅರ್ಜುನ ಕಂಡವನೇ ಏನು ಬಂದಿದ್ದಿ ಅರ್ಜುನ ಅಂತ ಹೇಳಿ ಕೃಷ್ಣ ಪ್ರಶ್ನೆಯನ್ನು ಮಾಡ್ತಾನೆ ಕೃಷ್ಣ ಪ್ರಶ್ನೆಯನ್ನು ಮಾಡಿದಾಗ ಈ ವಿಚಾರಗಳನ್ನು ಅರ್ಜುನ ತಿಳಿಸ್ತಾನೆ ಯುದ್ಧ ಘೋಷಣೆಯಾಗಿದೆ ಅದು ನಿನಗೆ ತಿಳಿದಿರುವಂತಹ ವಿಚಾರ ಆದ್ದರಿಂದ ನಿನ್ನ ಸಹಾಯವನ್ನು ಕೇಳಲಿಕ್ಕೆ ನಾನು ಬಂದಿದ್ದೇನೆ ಅಂತ ಹೇಳಿ ಅರ್ಜುನ ಅತ್ಯಂತ ವಿನಮ್ರವಾಗಿ ನಮಸ್ಕಾರ ಮಾಡಿ ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡ್ತಾನೆ ಇದು ಕೇಳಿದ ಕೂಡಲೇ ದುರ್ಯೋಧನನಿಗೆ ಎಲ್ಲಿಲ್ಲದ ತವಕ ನಾನು ಮೊದಲಿಗೆ ಬಂದಿದ್ದೇನೆ ಅಂತೇಳಿ ಒಂದೇ ಸರಿ ಕೃಷ್ಣನ ಎದುರಿಗೆ ಬಂದು ನಾನು ಮೊದಲು ಬಂದದ್ದು ನನ್ನ ಯೋ ನನ್ನ ವಿಚಾರವನ್ನು ನೀನು ಮೊದಲು ಮಾಡಬೇಕು ನಾನು ಮೊದಲಿಗೆ ಬಂದು ಇದ್ದೇನೆ ಅಂತ ಹೇಳಿ ಕೃಷ್ಣನಲ್ಲಿ ದುರ್ಯೋಧನ ಹೇಳ್ತಾನೆ ಸರಿ ನೀನು ಬಂದಿದ್ದೀಯಾಯಿತು ಆದರೆ ನಾನು ಮೊದಲಿಗೆ ಅರ್ಜುನನನ್ನು ನೋಡಿದ್ದು ಅಂತ ಹೇಳಿ ಕೃಷ್ಣ ಹೇಳ್ತಾನೆ ಇದರಲ್ಲಿ ನಾವು ತಿಳಿಯುವುದೇನು ಅಂತ ಹೇಳಿದರೆ ಯದ್ಯಪಿ ನಾವು ಭಗವಂತನ ದರ್ಶನವನ್ನು ಪಡಿಬೇಕು ಅಂತ ಹೇಳಿ ಬಂದಾಗ ಇಬ್ಬರೂ ಕೂಡ ಕೆಟ್ಟವನಾದಂತಹ ದುರ್ಯೋಧನ ಒಳ್ಳೆಯವನಾದಂತಹ ಅರ್ಜುನ ಇಬ್ಬರು ಕೂಡ ಮಾಡಿದ್ದು ಒಂದೇ ಕೆಲಸ ಅವರು ಬಂದು ಕೃಷ್ಣನ ದರ್ಶನವನ್ನು ಪಡಿಬೇಕು ಅಂತ ಹೇಳಿಯೇ ಬಂದದ್ದು ಆದರೆ ಅರ್ಜುನ ಎಲ್ಲವನ್ನು ಕೂಡ ಕೃಷ್ಣನಿಗೆ ಸಮರ್ಪಣೆ ಮಾಡಿ ಆ ಸಮರ್ಪಣ ಅರ್ಪಣಾ ಬುದ್ಧಿಯಿಂದ ಕೃಷ್ಣನನ್ನು ಶರಣು ಹೊಂದುತ್ತಾನೆ ಆದರೆ ದುರ್ಯೋಧನ ಕೃಷ್ಣನ ದರ್ಶನವನ್ನು ಪಡೀಲಿಕ್ಕೆ ಬಂದವನಾದರೂ ಕೂಡ ಅಹಂಕಾರದಿಂದ ಏನು ಕೃಷ್ಣನಲ್ಲಿ ನಾನು ಕೇಳ್ತೇನಷ್ಟೇ ನಾನು ರಾಜನಾಗಿದ್ದೇನೆ ಅಂತ ಹೇಳುವುದು ಅಹಂಕಾರವನ್ನು ಅವನು ಬಿಡಲಿಲ್ಲ ಕೃಷ್ಣನೇ ಎಲ್ಲವನ್ನು ಮಾಡ್ತಾನೆ ಅಂತ ಹೇಳುವಂತಹ ಒಂದು ವಿಚಾರವೂ ಕೂಡ ಅವನಲ್ಲಿ ಇರಲಿಲ್ಲ ಅದು ಮುಂದೆ ನಮಗೆ ಗೊತ್ತಾಗ್ತದೆ ಆದ್ದರಿಂದ ಮೊದಲಿಗೆ ಕೃಷ್ಣ ಯಾರನ್ನು ಅನುಗ್ರಹ ಮಾಡ್ತಾನೆ ಇಬ್ಬರು ಕೂಡ ದುಷ್ಟರೂ ಬರ್ತಾರೆ ಮತ್ತು ಸಜ್ಜನರೂ ಬರ್ತಾರೆ ದೇವಸ್ಥಾನಕ್ಕೆ ಎಲ್ಲರೂ ಬರ್ತಾರೆ ದೇವಸ್ಥಾನಕ್ಕೆ ಕೆಟ್ಟವರು ಬಂದು ಬರುವುದುಂಟು ಒಳ್ಳೆಯವರು ಬರುವುದುಂಟು ಆದರೆ ಕೃಷ್ಣ ಅನುಗ್ರಹವನ್ನು ಯಾರಿಗೆ ಮಾಡ್ತಾನೆ ಅಂತ ಹೇಳಿದರೆ ಒಳ್ಳೆಯವರಿಗೆ ಮಾಡ್ತಾನೆ ಇದನ್ನು ಈ ಪ್ರಸಂಗದಲ್ಲಿ ವೇದವ್ಯಾಸ ದೇವರು ಮಹಾಭಾರತದಲ್ಲಿ ತೋರಿಸ್ತಾ ಇದ್ದಾರೆ ಇಬ್ಬರೂ ಕೂಡ ಕೃಷ್ಣನ ದರ್ಶನಕ್ಕೆ ಬಂದರೂ ಕೂಡ ನಾವು ಕೃಷ್ಣನಲ್ಲಿ ಏನನ್ನು ಯಾವ ಬುದ್ಧಿಯಿಂದ ಬರಬೇಕು ಅಂತ ಹೇಳಿ ವೇದವ್ಯಾಸ ದೇವರು ತೋರಿಸ್ತಾ ಇದ್ದಾರೆ ಕೃಷ್ಣನೇ ಎಲ್ಲ ಅಂತ ಹೇಳಿ ಸಮರ್ಪಣಾ ಭಾವದಿಂದ ಬಂದಂತಹ ಅರ್ಜುನನಿಗೆ ಕೃಷ್ಣ ಅನುಗ್ರಹ ಮಾಡ್ತಾನೆ ಅದರ ದ್ಯೋತಕವಾಗಿಯೇ ಮೊದಲಿಗೆ ಅರ್ ಕೃಷ್ಣ ಅರ್ಜುನನನ್ನು ನೋಡಿದ್ದು ಕೃಷ್ಣ ಅನುಗ್ರಹವನ್ನು ಮಾಡಿದ ಅಂತ ಹೇಳುವಂತಹ ಒಂದು ನಿಟ್ಟಿನಲ್ಲಿ ಈ ಒಂದು ಕಥೆಯನ್ನು ವೇದವ್ಯಾಸರ ದೇವರು ಹೇಳ್ತಾ ದುರ್ಯೋಧನ ದುಷ್ಟನಾಗಿದ್ದರಿಂದ ಅವನನ್ನು ಮತ್ತೆ ಏನು ನೀನು ಬಂದಿದ್ದಿ ಯಾಕೆ ಯಾಕೆ ಬಂದಾನೆ ಅವನೇ ಹೇಳಬೇಕಾಯ್ತು ಅರ್ಜುನನಿಗಾಗುವಾಗ ಕೃಷ್ಣನೇ ಕೇಳ್ತಾನೆ ಯಾಕೆ ಬಂದಿದ್ದಿ ಹೇಳಿ ದುರ್ಯೋಧನ ಆಗುವಾಗ ಇಲ್ಲ ಇಲ್ಲ ಅವನು ಬರಲಿಲ್ಲ ನಾನು ಬಂದದ್ದು ಮೊದಲಿಗೆ ನನ್ನನ್ನು ನೀನು ವಿಚಾರ ಮಾಡಬೇಕು ಅಂತ ಹೇಳಿ ದುರ್ಯೋಧನನೇ ಹೇಳಬೇಕಾಯ್ತು ಆದ್ದರಿಂದ ನಾವು ಭಗವಂತನಲ್ಲಿ ಕೇಳುವಾಗ ಭಗವಂತನಲ್ಲಿ ದರ್ಶನಕ್ಕೆ ಬರುವಾಗ ಅಥವಾ ಭಗವಂತನನ್ನು ಧ್ಯಾನ ಮಾಡುವಾಗ ಮುಖ್ಯವಾಗಿ ಭಗವಂತನಲ್ಲಿ ಎಲ್ಲವನ್ನು ಕೂಡ ಅರ್ಪಿಸಿ ನಾವು ಭಗವಂತನೇ ದೊಡ್ಡವನು ಅಂತ ಹೇಳುವಂತಹ ಚಿಂತನೆಯಿಂದ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದಾಗ ಮಾತ್ರ ಭಗವಂತ ಅನುಗ್ರಹ ಮಾಡ್ತಾನೆ ಅಂತ ಹೇಳುವಂಥದ್ದನ್ನು ಈ ಒಂದು ದೃಷ್ಟಾಂತದ ಮುಖಾಂತರ ದೇವರು ತೋರಿಸ್ತಾ ಇದ್ದಾರೆ ಮುಂದೆ ಅರ್ಜುನ ಬರ್ತಾನೆ ಅರ್ಜುನ ಮತ್ತು ದುರ್ಯೋಧನ ಇಬ್ಬರು ಇರ್ತಾರೆ ಇಬ್ಬರು ಕೂಡ ಕೃಷ್ಣನಲ್ಲಿಗೆ ಪ್ರಾರ್ಥನೆಯನ್ನು ಮಾಡ್ತಾರೆ ನಾನು ಮೊದಲಿಗೆ ಬಂದಿದ್ದೇನೆ ಅಂತ ಹೇಳಿ ದುರ್ಯೋಧನ ಹೇಳಿ ಕೃಷ್ಣ ಹೇಳ್ತಾ ನೀನು ಮೊದಲಿಗೆ ಬಂದಿದ್ದರೂ ಕೂಡ ನಾನು ಅರ್ಜುನನನ್ನು ಮೊದಲು ನೋಡಿದ್ದಾದ್ದರಿಂದ ಅವನಲ್ಲಿ ನಾನು ಮೊದಲು ಏನನ್ನು ಬೇಕು ಅಂತ ಹೇಳಿ ಕೇಳ್ತಾನೆ ಆದರೆ ಇಬ್ಬರು ಸ್ವಲ್ಪ ಜಗಳದ ಅಂದರೆ ಒಂದು ವಾತಾವರಣ ಅಲ್ಲಿ ನಿರ್ಮಾಣವಾಗ್ತದೆ ನಿರ್ಮಾಣವಾದಾಗ ಸರಿ ಕೃಷ್ಣನೇ ಒಂದು ಆಪ್ಷನನ್ನು ಕೊಡ್ತಾನೆ ಎರಡು ನೀವು ಯಾಕೆ ಬಂದಿದ್ದೀರಿ ಅಂತ ಹೇಳಬಹುದು ನನ್ನ ಸಹಾಯ ಹಸ್ತವನ್ನು ಬೇಡಿಕೊಂಡು ನೀವು ಇಬ್ಬರು ಕೂಡ ಬಂದಿದ್ದೀರಿ ಯದ್ಯಪಿ ಇಲ್ಲಿ ಕೂಡ ನಾವು ಗಮನಿಸಬೇಕು ಇಬ್ಬರ ನಾವು ದೇವರಲ್ಲಿ ಕೇಳುವಾಗ ಇಬ್ಬರು ಕೂಡ ಕೃಷ್ಣನ ಸಹಾಯ ಬೇಕು ಅಂತ ಹೇಳುವಂತಹ ಒಂದು ನಿಟ್ಟಿನಲ್ಲಿ ಬಂದಿರ್ತಾರೆ ನಾವು ಕೂಡ ದೇವರಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡ್ತೇವೆ ಯಾವ ರೀತಿಯಾಗಿ ದೇವರು ನಮಗೆ ಸಹಾಯವನ್ನು ಮಾಡಬೇಕು ಅದು ದೇವನಿಗೆ ಅನುಗ್ರಹವನ್ನು ಮಾಡಬೇಕು ಒಳ್ಳೆಯವನಾಗಿರ್ಬೋದು ಕೆಟ್ಟವನಾಗಿರ್ಬೋದು ಇದು ಇದು ಈ ದೃಷ್ಟಾಂತದ ಮುಖಾಂತರ ವೇದವ್ಯಾಸ ದೇವರು ತೋರಿಸ್ತಾ ಇದ್ದಾರೆ ಕೃಷ್ಣನೇ ಹೇಳ್ತಾನೆ ನಾನೇ ನಿಮಗೆ ಆಯ್ಕೆಗಳನ್ನು ಕೊಡ್ತೇನೆ ಒಂದು ಕಡೆಯಲ್ಲಿ ನಿಮಗೆ ಇಬ್ಬರು ಕೂಡ ಇಬ್ಬರಿಗೂ ಕೂಡ ನನ್ನ ಸಹಾಯ ಬೇಕು ಆದರೆ ನಾನು ಎರಡು ಕಡೆಯಲ್ಲಿ ನಿಂತು ಹೋರಾಡಲಿಕ್ಕಾಗೋದಿಲ್ಲ ಭಗವಂತ ಅವನು ಸಮರ್ಥನಿದ್ದಾನೆ ಎರಡು ಕಡೆಯಲ್ಲಿ ನಿಂತು ಹೋರಾಡಬಹುದು ಅವನು ಆದರೂ ಕೂಡ ಲೌಕಿಕ ಒಂದು ದೃಷ್ಟಿಯಿಂದ ಎರಡು ಕಡೆಯಲ್ಲಿ ನಾನು ನಿಂತು ಅಂದರೆ ಧರ್ಮ ಮತ್ತು ಅಧರ್ಮಕ್ಕೆ ಯುದ್ಧ ಆದ್ದರಿಂದ ಎರಡು ಕಡೆಯಲ್ಲಿಯೂ ಕೂಡ ಭಗವಂತ ಇದ್ದು ಧರ್ಮದಲ್ಲಿಯೂ ಕೂಡ ಧರ್ಮದ ಕಡೆಯೂ ನಿಂತು ಯುದ್ಧ ಮಾಡಲಿಕ್ಕಾಗುವುದಿಲ್ಲ ಅಥವಾ ಎರಡು ಕಡೆಯಲ್ಲಿ ನಿಂತು ಯುದ್ಧ ಮಾಡಲಿಕ್ಕೆ ಆಗೋದಿಲ್ಲ ಆದ್ದರಿಂದ ಕೃಷ್ಣನೇ ಆಯ್ಕೆಯನ್ನು ಕೊಡ್ತಾನೆ ಒಂದು ಕಡೆ ನಿರಾಯುಧನಾದಂತಹ ನಾನು ಒಬ್ಬನ ಕಡೆಯಿಂದ ನಾನು ಯುದ್ಧವನ್ನು ಮಾಡ್ತೇನೆ ಇನ್ನೊಂದು ಕಡೆಯಿಂದ ನನ್ನ ಇಡೀ ಯಾದವ ಸೈನ್ಯ ಒಂದು ಕಡೆಯಿಂದ ಯುದ್ಧ ಮಾಡುತ್ತೆ ಇನ್ನೊಂದು ಕಡೆಯಿಂದ ನಿರಾಯುಧನಾದಂತಹ ಈ ಕೃಷ್ಣ ಆ ಒಂದು ಪಕ್ಷದಿಂದ ಯುದ್ಧವನ್ನು ಮಾಡ್ತಾನೆ ಮಾಡ್ತೇನೆ ಅಂತ ಹೇಳಿ ಆಯ್ಕೆಗಳನ್ನು ಕೊಟ್ಟಾಗ ದುರ್ಯೋಧನನಿಗೆ ಈಗ ಸಂಕಟದ ಪರಿಸ್ಥಿತಿ ಯದ್ಯಪಿ ದುರ್ಯೋಧನ ಬಂದದ್ದು ಯಾದವ ಸೈನ್ಯದ ಒಂದು ಅಪೇಕ್ಷೆಯಿಂದ ಆದರೆ ಕೃಷ್ಣ ಹೇಳ್ತಾ ಇದ್ದಾನೆ ನಾನು ಅರ್ಜುನನನ್ನು ಮೊದಲು ನೋಡಿದ್ದಾದದ್ದರಿಂದ ಅರ್ಜುನನನ್ನು ನಾನು ಅನುಗ್ರಹ ಮಾಡ್ತೇನೆ ಅಂತೇಳಿ ಆದ್ದರಿಂದ ಮೊದಲಿಗೆ ಅರ್ಜುನ ನನಗೆ ಏನು ಬೇಕು ಅಂತ ಹೇಳುವಂತಹ ಚಾಯ್ಸನ್ನು ಅರ್ಜುನ ಮಾಡುವಂತಹ ಅವಕಾಶವನ್ನು ಕೃಷ್ಣ ಕೊಟ್ಟಿದ್ದಾನೆ ಆದ್ದರಿಂದ ಈ ಒಂದು ಆಯ್ಕೆಯನ್ನು ಕೊಟ್ಟು ನಿಮಗೆ ಯಾವುದು ಬೇಕು ಅದನ್ನು ನೀವು ಹೇಳಿ ಆ ಒಂದು ವ್ಯವಸ್ಥೆಯನ್ನು ನಾನು ಮಾಡ್ತೇನೆ ಅಂತೇಳಿ ಹೇಳಿದಾಗ ದುರ್ಯೋಧನ ಹೇಳ್ತಾ ನಾನು ಮೊದಲಿಗೆ ಬಂದದ್ದಾದದ್ರಿಂದ ನಾನು ಮೊದಲಿಗೆ ಹೇಳ್ತೇನೆ ಕೃಷ್ಣ ಹೇಳ್ತಾನೆ ಇಲ್ಲ ನಾನು ನೋಡಿದ್ದು ಬಂದದ್ದು ನೀನು ಮೊದಲಾದರೂ ಕೂಡ ನಾನು ನೋಡಿದ್ದು ಕೃಷ್ಣನ ಅರ್ಜುನನನ್ನಾದದ್ರಿಂದ ಅವನು ಮೊದಲಿಗೆ ಹೇಳಬೇಕು ಅಂತೇಳಿ ತುಂಬ ಭಯ ದುರ್ಯೋಧನನಿಗೆ ಯದ್ಯಪಿ ಅವನು ಅಪೇಕ್ಷೆಪಟ್ಟು ಬಂದದ್ದು ಸೈನ್ಯವನ್ನಾದರೂ ಕೂಡ ಅವನು ದುಷ್ಟನಾದದರಿಂದ ಅರ್ಜುನನು ಕೂಡ ಅದನ್ನೇ ಅಪೇಕ್ಷೆ ಪಟ್ಟು ಬಂದಿದ್ದಾನೆ ಅಂತ ಹೇಳಿ ದುರ್ಯೋಧನನ ಭಾವನೆ ಆದ್ದರಿಂದ ಮೊದಲಿಗೆ ಎಲ್ಲಿಯಾದರೂ ಅವನು ಯಾದವ ಸೈನ್ಯವೇ ಬೇಕು ಅಂತ ಹೇಳಿದರೆ ಲಕ್ಷಾಂತರ ಜನ ಸೈನಿಕರು ಸುಸಜ್ಜಿತವಾದಂತಹ ಒಂದು ಸೈನ್ಯ ಉಳ್ಳಂತಹ ಯಾದವರು ಅರ್ಜುನನ ಕಡೆಗೆ ಹೋದರೆ ನನ್ನ ಸೈನ್ಯ ಇದು ವೀಕ್ ಆಗ್ತದಲ್ಲ ಅಂತ ಹೇಳುವಂತಹ ಯೋಚನೆ ಅವನದು ಆದ್ದರಿಂದ ಆದರೂ ಕೂಡ ತುಂಬ ಹೆದರಿದವನಾಗಿ ಅರ್ಜುನ ಏನನ್ನು ಕೇಳ್ತಾನೆ ಅಂತ ಹೇಳುವಂಥದ್ದ ನಿರೀಕ್ಷೆಯಲ್ಲಿರ್ತಾನೆ ಅರ್ಜುನನಲ್ಲಿ ಕೃಷ್ಣ ಕೇಳ್ತಾನೆ ಏನು ಈ ಎರಡು ಆಯ್ಕೆಯಲ್ಲಿ ನಿನ್ನ ಒಂದು ಆಪ್ಷನ್ ನೀನೇನನ್ನು ಸ್ವೀಕಾರ ಅಂತ ಹೇಳಿ ಅರ್ಜುನನ ಹತ್ರ ಕೇಳಿದಾಗ ಅರ್ಜುನ ಹೇಳ್ತಾನೆ ನಿರಾಯುಧನಾದಂತಹ ಕೃಷ್ಣ ನನಗಾಗಬಹುದು ಹೇಳಿ ಇಲ್ಲಿ ಕೃಷ್ಣ ಪುನಃ ಅವನಿಗೆ ಅರ್ಜುನನಿಗೆ ಹೇಳ್ತಾನೆ ಇಲ್ಲಿ ಅಲ್ಲ ಲಕ್ಷಾಂತರ ಸೈನಿಕರಿರುವಂತಹ ಸುಸಜ್ಜಿತವಾದಂತಹ ಸೈನ್ಯ ಅದು ಎಂತಹ ಸೈನ್ಯ ಅಂತ ಹೇಳಿದರೆ ಸಾಧಾರಣವಾದಂತಹ ಸೈನ್ಯ ಅದಲ್ಲ ಭೀಷ್ಮಾದಿಗಳು ಮಹಾಭಾರತದಲ್ಲಿ ಬರುವಾಗ ಭೀಷ್ಮ ಜರಾಸಂಧರು ಕೆಟ್ಟವರಲ್ಲಿ ಜರಾಸಂಧ ಅತ್ಯಂತ ಶಕ್ತಿಶಾಲಿ ಆಗಿರ್ತಾನೆ ಭೀಷ್ಮರು ಬಾ ಮಹಾ ತೇಜಸ್ವಿಗಳಾಗಿರ್ತಾರೆ ಅವರಿಬ್ಬರೂ ಕೂಡ ಯಾದವರ ತಂಟೆಗೆ ಹೋಗಿರುವುದಿಲ್ಲ ಯಾಕೆ ಅಂತ ಹೇಳಿದರೆ ಒಂದು ಕೃಷ್ಣ ಇದ್ದಾನೆ ಅಂಥೇಳಿ ಮತ್ತೆ ಸೈನ್ಯವೂ ಕೂಡ ಅಷ್ಟು ಪ್ರಬಲವಾಗಿರ್ತದೆ ಆದ್ದರಿಂದ ಆ ಸೈನ್ಯದ ಪ್ರಾಬಲ್ಯವನ್ನು ವೇದವ್ಯಾಸ ದೇವರು ಚೆನ್ನಾಗಿ ನಿರೂಪಣೆ ಮಾಡ್ತಾರೆ ಆದ್ದರಿಂದ ಅಂತಹ ಸೈನ್ಯದ ಒಂದು ಅಪೇಕ್ಷೆಯನ್ನು ಇಟ್ಟುಕೊಂಡು ದುರ್ಯೋಧನ ಬಂದಿರ್ತಾನಾದ್ದರಿಂದ ಅರ್ಜುನನಲ್ಲಿ ಈ ಒಂದು ನಿರ್ಧಾರವನ್ನು ಮಾಡಲಿಕ್ಕೆ ಹೇಳಿದಾಗ ನನಗೆ ಕೃಷ್ಣನೇ ಆಗಬಹುದು ಕೃಷ್ಣ ನನ್ನ ಒಟ್ಟಿಗೆ ನಿಂತು ಯುದ್ಧವನ್ನು ಮಾಡಬೇಕು ಅಂತ ಹೇಳಿ ಅರ್ಜುನ ಒಂದು ಸ್ವೀಕಾರವನ್ನು ಆ ಒಂದು ಆಯ್ಕೆಯನ್ನು ಮಾಡ್ತಾನೆ ಈ ರೀತಿಯಾಗಿ ಆಯ್ಕೆಯನ್ನು ಮಾಡಿದಾಗ ಕೃಷ್ಣ ಎಚ್ಚರಿಸ್ತಾನೆ ಅರ್ಜುನ ಕೃಷ್ಣ ನಿನ್ನ ನಿನಗೆ ನನ್ನ ಮೇಲೆ ತುಂಬ ಮೋಹ ಆದ್ದರಿಂದ ನನಗೆ ಕೃಷ್ಣನೇ ಆಗ್ಬೋದು ಅಂತ ಹೇಳಿ ನೀನು ಹೇಳ್ತಾ ಇದ್ದಿ ನಾನು ಹೇಳ್ತಾ ಇದ್ದೆ ನಾನು ನಿರಾಯುಧನಾಗಿರ್ತೇನೆ ಅಂಥೇಳಿ ಯುದ್ಧವನ್ನು ಮಾಡುವಂತಹ ನಾನೊಂದು ವಿಚಾರದಲ್ಲಿಯೇ ಇಲ್ಲ ಇಡೀ ಸೈನ್ಯ ಉಂಟು ಅದನ್ನು ಬಿಟ್ಟು ನಿರಾಯುಧನಾಗಿ ಇರುವಂತಹ ಈ ಕೃಷ್ಣನನ್ನು ಗೋಪಾಲಕನನ್ನು ನೀನು ಕೇಳ್ತಾ ಇದ್ದಿ ನಿನಗೆ ಎಲ್ಲಿಯೂ ಭ್ರಮೆ ಆಗಿದೆ ಪುನಃ ವಿಚಾರ ಮಾಡು ನೀನು ಈ ರೀತಿಯಾಗಿ ನಿನಗೆ ಮೊದಲಿಗೆ ಒಂದು ಅವಕಾಶವನ್ನು ಕೊಟ್ಟದ್ದೇ ದೊಡ್ಡ ವಿಚಾರ ಆದ್ದರಿಂದ ನಿರಾಯುಧನಾದಂತಹ ಕೃಷ್ಣನನ್ನು ನೀನು ಆಯ್ಕೆ ಮಾಡ್ತಾ ಇದ್ದೀಯಾ ಪುನಃ ವಿಚಾರ ಮಾಡು ಹೇಳಿ ಅರ್ಜುನನಿಗೆ ಸುಮ್ಮನೆ ಎಚ್ಚರಿಸ್ತಾನೆ ಅವನಲ್ಲಿ ಅವನು ಮಾಡಿದಂತಹ ನಿರ್ಧಾರದಲ್ಲಿ ಅವನಿಗೆ ಸ್ಥೈರ್ಯ ಉಂಟೋ ಇಲ್ಲವೋ ಅಂತ ಹೇಳಿ ನಾವು ಕೂಡ ಅನೇಕ ಸಂಕಲ್ಪಗಳನ್ನು ದಿನ ಬೆಳಗ್ಗೆ ಎದ್ದ ಕೂಡಲೇ ಹತ್ತು ಇಪ್ಪತ್ತು ಎಷ್ಟೋ ಸಂಕಲ್ಪಗಳನ್ನು ಮಾಡ್ತೇವೆ ಆದರೆ ಆ ಸಂಕಲ್ಪವನ್ನು ನಾವು ನಡೆಸಿಕೊಡ್ತೇವೋ ಇಲ್ವೋ ಆ ಸಂಕಲ್ಪ ಮಾಡುವ ದೊಡ್ಡ ವಿಷಯ ಅಲ್ಲ ಎಲ್ಲರೂ ಕೂಡ ಸಂಕಲ್ಪವನ್ನು ಮಾಡ್ತಾರೆ ಮೊನ್ನೆ ಹೊಸ ವರ್ಷ ಬಂತು ಹೊಸ ವರ್ಷಕ್ಕೆ ಹೊಸ ಹೊಸ ಸಂಕಲ್ಪವನ್ನು ಅನೇಕರು ಮಾಡ್ತಾರೆ ಆದರೆ ಅದು ಎರಡು ದಿನ ಮೂರು ದಿನ ಅದಾದ ಮೇಲೆ ಹೊಸ ವರ್ಷ ಹಳತ್ತಾಗ್ತದೆ ಸಂಕಲ್ಪಗಳು ಕೂಡ ಮರೆತು ಹೋಗ್ತದೆ ಆ ರೀತಿಯಾಗಿ ಅರ್ಜುನನು ಕೂಡ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಾಗ ನಿರಾಯುಧನಾದಂತಹ ಕೃಷ್ಣನೇ ಆಗಬಹುದು ಅಂತೇಳಿ ಹೇಳಿದಾಗ ಕೃಷ್ಣ ಎಚ್ಚರಿಕೆಯ ಮಾತನ್ನು ಅರ್ಜುನನಲ್ಲಿ ಆಡ್ತಾನೆ ಆದರೂ ಕೂಡ ಅವನು ಮಾಡಿದಂಥ ಸಂಕಲ್ಪದಲ್ಲಿ ಸ್ಥೈರ್ಯವುಳ್ಳವನಾಗಿ ಇಲ್ಲ ನಾನು ಕೇಳಿದ್ದು ನಿರಾಯುಧನಾದಂತಹ ಕೃಷ್ಣನನ್ನೇ ನಾನು ಅಪೇಕ್ಷೆ ಪಡ್ತಾ ಇರೋದು ನನಗೆ ನೀನೇ ಸಾಕು ನೀನಿದ್ದರೆ ನಾನು ಏನನ್ನು ಬೇಕಾದರೂ ಗೆಲ್ಲಬಲ್ಲೆ ಅಂತ ಹೇಳುವಂತಹ ದೃಢ ನಿರ್ಧಾರದಿಂದ ಅರ್ಜುನ ಆಯ್ಕೆಯನ್ನು ಮಾಡಿದಾಗ ದುರ್ಯೋಧನನಿಗೆ ಎಲ್ಲಿಲ್ಲದ ಸಂತೋಷ ದುರ್ಯೋಧನ ಅವನು ಅತ್ಯಂತ ಅರ್ಜುನ ಅತ್ಯಂತ ಪೆದ್ದನಾಗಿದ್ದಾನೆ ಅವನು ಎಷ್ಟು ದೊಡ್ಡ ಸೈನ್ಯವನ್ನು ಕೇಳುವಂಥ ಅವಕಾಶ ಇದ್ದರೂ ಕೂಡ ಅವನದನ್ನು ಕೇಳಲಿಲ್ಲ ಆದ್ದರಿಂದ ಜಯ ಹೇಳುವಂಥದ್ದು ನನ್ನ ಪ ನನ್ನ ಕಡೆಗೆ ಬರ್ತದೆ ಅಂತ ಹೇಳಿ ದುರ್ಯೋಧನನಲ್ಲಿ ಕೇಳಿದಾಗ ದುರ್ಯೋಧನ ಅಂದರೆ ಅವನು ದುಷ್ಟನಾಗಿರ್ತಾನೆ ನಾಟಕೀಯವಾಗಿ ಹೇಳ್ತಾನೆ ಇನ್ನೇನು ಕೃಷ್ಣ ಅವನು ಆಯ್ಕೆ ಮಾಡಿ ಆಯ್ತಲ್ಲ ನನಗೆ ಉಳಿದದ್ದು ನನಗೆ ನೀನೇ ಎರಡು ಆಯ್ಕೆಗಳನ್ನು ಕೊಟ್ಟಿದ್ದಿ ಆದ್ದರಿಂದ ಸೈನ್ಯ ನಾನು ಸ್ವೀಕಾರ ಮಾಡ್ತೇನೆ ತೊಂದರೆ ಇಲ್ಲ ಅಂಥೇಳಿ ಬಹಳ ಅಹಂಕಾರದಿಂದ ದುರ್ಯೋಧನ ಕೃಷ್ಣನಲ್ಲಿ ಮಾತನ್ನು ಆಡ್ತಾನೆ ಈ ಒಂದು ಇಡೀ ಒಂದು ಘಟನೆಯಲ್ಲಿ ಯಾಕೆ ಹೇಳಿದೆ ಅಂತ ಹೇಳಿದರೆ ಅನೇಕರು ಪ್ರಶ್ನೆ ಮಾಡೋದುಂಟು ಕೃಷ್ಣನಲ್ಲಿ ಭಗವಂತನಲ್ಲಿ ಕೆಟ್ಟವರು ಒಳ್ಳೆಯವರು ಇಬ್ಬರು ಕೂಡ ಪ್ರಾರ್ಥನೆ ಮಾಡ್ತಾರ ಅಂತ ಹೇಳಿ ಮೊದಲು ಪ್ರಶ್ನೆ ಅಂದರೆ ಕೆಟ್ಟವರಾದರೆ ಅವರು ದೇವರ ಪ್ರಾರ್ಥನೆಯನ್ನೇ ಮಾಡುವುದಿಲ್ಲ ಅಂತ ಹೇಳಿ ಆದರೆ ಪ್ರಾರ್ಥನೆಯನ್ನು ಮಾಡಿದರೆ ಭಗವಂತ ಎಲ್ಲರಿಗೂ ಕೂಡ ಒಂದೇ ರೀತಿಯಾದಂಥ ಅನುಗ್ರಹವನ್ನು ಮಾಡಬೇಕಲ್ಲ ಭಗವಂತ ನಿಷ್ಪಕ್ಷಪಾತಿಯಾಗಿ ಅನುಗ್ರಹವನ್ನು ಮಾಡಬೇಕಲ್ಲ ಅಂತ ಹೇಳಿ ಅನೇಕರು ಪ್ರಶ್ನೆ ಮಾಡೋದಕ್ಕೋಸ್ಕರ ದುರ್ಯೋಧನನು ಕೂಡ ಕೃಷ್ಣನ ಸಹಾಯವನ್ನು ಬೇಡಿದ ಅಂಥೇಳಿ ವೇದವ್ಯಾಸ ದೇವರು ಮಹಾಭಾರತ ಈ ಪ್ರಸಂಗದಲ್ಲಿ ಕೆಟ್ಟವರು ಒಳ್ಳೆಯವರು ಇಬ್ಬರೂ ಕೂಡ ಕೃಷ್ಣನಲ್ಲಿ ಹೋಗಿ ಪ್ರಾರ್ಥನೆಯನ್ನು ಮಾಡ್ತಾರೆ ಕೃಷ್ಣ ಇಬ್ಬರಿಗೂ ಕೂಡ ಅನುಗ್ರಹವನ್ನು ಮಾಡ್ತಾನೆ ದುರ್ಯೋಧನಿಗೆ ಕೂಡ ಅನುಗ್ರಹ ಮಾಡಿದ ಯಾದವ ಸೈನ್ಯವನ್ನು ದುರ್ಯೋಧನ ಕಡೆಯಿಂದ ನಿಂತು ನಿಲ್ಲಿಸಿ ಅವನು ಹೋರಾಡಿಸಿದ ಅದು ಕೃಷ್ಣ ಮಾಡಿದಂಥ ಅನುಗ್ರಹವೇ ಆದರೆ ಇಲ್ಲಿ ಇಬ್ಬರು ಕೂಡ ಸಹಾಯವನ್ನು ಬೇಡಿಕೊಂಡು ಬರ್ತಾರೆ ಕೃಷ್ಣ ಇಬ್ಬರಿಗೂ ಅನುಗ್ರಹ ಮಾಡ್ತಾರೆ ಮನ ಮಾಡ್ತಾನೆ ಅಂತ ಹೇಳುವಂಥದ್ದು ಇದರ ಒಂದು ಸಂದೇಶ ಇದರಲ್ಲಿ ನಾವು ಮುಖ್ಯವಾಗಿ ತಿಳಿಬೇಕೇನು ಅಂತ ಹೇಳಿದರೆ ಅರ್ಜುನ ಏನನ್ನು ಬೇಡಿದ ನಾವು ಕೂಡ ಕೃಷ್ಣನಲ್ಲಿ ದೇವಸ್ಥಾನಕ್ಕೆ ಹೋಗ್ತೇವೆ ದೇವಸ್ಥಾನಕ್ಕೆ ಹೋಗಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇವೆ ಏನನ್ನು ಪ್ರಾರ್ಥನೆಯನ್ನು ಮಾಡ್ತೇವೆ ಅಂತ ಹೇಳುವಂಥದ್ದು ಅತ್ಯಂತ ಮುಖ್ಯವಾಗ್ತದೆ ಈ ಒಂದು ಘಟನೆಯಿಂದ ವೇದವ್ಯಾಸ ದೇವರು ಅದನ್ನು ತೋರಿಸ್ತಾ ಇದ್ದಾರೆ ಅರ್ಜುನನೂ ಕೂಡ ಕೃಷ್ಣನಲ್ಲಿ ಪ್ರಾರ್ಥನೆಯನ್ನು ಮಾಡಿದ ದುರ್ಯೋಧನನೂ ಕೂಡ ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡಿದ ಆದರೆ ಅರ್ಜುನ ಏನನ್ನು ಪ್ರಾರ್ಥನೆ ಮಾಡಿದ ಅಂತ ಹೇಳಿದರೆ ಕೃಷ್ಣನೇ ಅಲ್ಲ ಎಲ್ಲವೂ ಕೂಡ ಕೃಷ್ಣನಿಂದ ಆಗ್ತದೆ ನನಗೆ ನಿನ್ನಲ್ಲಿ ಭಕ್ತಿಯನ್ನು ಕೊಡು ಎಲ್ಲವನ್ನೂ ಕೂಡ ನೀನು ನನ್ನ ಒಟ್ಟಿಗೆ ಇರು ಅಷ್ಟು ಸಾಕು ಅಂತ ಹೇಳಿ ಕೃಷ್ಣನ ಪ್ರಾರ್ಥನೆ ಭಗವಂತನೇ ದೊಡ್ಡ ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ ಅಂತ ಹೇಳಿ ಭಗವದ್ಗೀತೆಯಲ್ಲಿ ಕೃಷ್ಣ ನುಡಿತಾನೆ ಆದ್ದರಿಂದ ಅರ್ಜುನ ಆ ದುರ್ಲಭರಲ್ಲಿ ಒಬ್ಬ ಕೃಷ್ಣನೇ ದೊಡ್ಡವನು ಅಂತ ಹೇಳುವಂತಹ ಯಾರು ಚೇತನರಿದ್ದಾರೆ ಜೀವರಿದ್ದಾರೆ ಅವರು ಅತ್ಯಂತ ದುರ್ಲಭರು ಆ ದುರ್ಲಭರು ಮಹಾತ್ಮರಾಗಿರ್ತಾರೆ ಅಂತ ಹೇಳಿ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾ ಇದ್ದಾನೆ ಅಂತಹ ಒಂದು ಮಹಾತ್ಮನಾದವನು ಅರ್ಜುನನಾದದ್ದರಿಂದ ಅರ್ಜುನ ಏನನ್ನು ಅಪೇಕ್ಷೆ ಪಟ್ಟ ಅಂತ ಹೇಳಿದರೆ ಕೃಷ್ಣನೇ ಬೇಕು ಅಂತ ಹೇಳುವಂಥ ಅಪೇಕ್ಷೆಯನ್ನು ಪಟ್ಟ ದುರ್ಯೋಧನ ಏನನ್ನು ಅಪೇಕ್ಷೆ ಪಟ್ಟ ಅಂತ ಹೇಳಿದರೆ ಕೃಷ್ಣನ ಅನುಗ್ರಹವನ್ನು ಬೇಡಲಿಕ್ಕೆ ಹೋದವನಾದರೂ ಕೂಡ ಅವನು ಲೌಕಿಕವಾದಂತಹ ಸಂಪತ್ತು ನನಗೆ ಬೇಕು ಈ ಇದರಲ್ಲಿ ಕೃಷ್ಣ ಮತ್ತು ಸೈನ್ಯದಲ್ಲಿ ದ್ಯೋತಕ ಏನು ಅಂತ ಹೇಳಿದರೆ ಕೃಷ್ಣ ಭಗವಂತನ ಪ್ರತೀಕ ಆದರೆ ದುರ್ಯೋಧನ ಕೇಳಿದಂತಹ ಸೈನ್ಯ ನಾವು ಬೇಡುವಂತಹ ಲೌಕಿಕದ ಸಂಪತ್ತು ಲೌಕಿಕ ಸಂಪತ್ತನ್ನು ಹೋಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದರೆ ಭಗವಂತ ಕೊಡುವುದಿಲ್ಲ ಹೇಳುವುದಿಲ್ಲ ಕೊಡ್ತಾನೆ ಆದರೆ ಆ ಭೌತಿಕ ಸಂಪತ್ತಿಂದ ಮುಂದೆ ನಮಗೆ ಜಯ ಆಗ್ತದೋ ಅಥವಾ ಸೋಲ ಆಗ್ತದೋ ಅಂತ ಹೇಳುವಂಥದ್ದು ನಾವು ಮುಖ್ಯವಾಗಿ ಚಿಂತನೆ ಮಾಡಬೇಕಾದಂಥ ವಿಷಯ ಅರ್ಜುನ ಕೃಷ್ಣನನ್ನು ಬೇಡಿದಾದದ್ದರಿಂದ ಮುಂದೆ ಯುದ್ಧದಲ್ಲಿ ಅವನಿಗೆ ಜಯ ಆಗ್ತದೆ ದುರ್ಯೋಧನ ಕೃಷ್ಣನಲ್ಲಿಗೆ ಹೋಗಿ ಕೃಷ್ಣನಲ್ಲಿ ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾನೆ ಎಂಥದೇ ಇರ್ಬೋದು ಅಹಂಕಾರ ಇರ್ಬೋದು ಏನೇ ಇರ್ಬೋದು ಆದರೂ ಕೂಡ ಕೃಷ್ಣನಲ್ಲಿ ಶರಣಾಗತಿಯನ್ನು ಹೊಂದಬೇಕು ಅಂತ ಹೇಳುವಂತಹ ಭಾವದಿಂದಲೇ ಹೋಗಿರ್ತಾನೆ ಆದರೆ ಕೃಷ್ಣನ ದರ್ಶನ ಪಡೆದಾಗ ದುರ್ಯೋಧನ ಕೇಳುವಂಥದ್ದು ಭೌತಿಕವಾದಂತಹ ಸಂಪತ್ತನ್ನು ಅದು ಸೈನ್ಯ ತೋರಿಸ್ತದೆ ಸೈನ್ಯ ಅಂತ ಹೇಳಿದರೆ ಸಂಪತ್ತು ಹಿಂದಿನ ಕಾಲದಲ್ಲಿ ಆನೆ ಕುದುರೆ ಸೈನ್ಯ ಇದೆಲ್ಲ ಸಂಪತ್ತು ದ್ಯೋತಕ ಆದ್ದರಿಂದ ವಿಶೇಷವಾದಂತಹ ಲೌಕಿಕವಾದಂತಹ ಸಂಪತ್ತನ್ನು ದುರ್ಯೋಧನ ಅಪೇಕ್ಷೆ ಪಟ್ಟ ಯಾವ ರೀತಿಯಾಗಿ ಅಪೇಪೇಕ್ಷ ಅಪೇಕ್ಷೆ ಪಟ್ಟ ಅಂತ ಹೇಳಿದರೆ ಕೃಷ್ಣ ಇಲ್ಲದಿದ್ದರೂ ತೊಂದರೆ ಇಲ್ಲ ನನಗೆ ಈ ಯಾದವ ಸೈನ್ಯ ಸಿಕ್ಕಿದ್ರೆ ಸಾಕು ಅಂತ ಹೇಳುವಂತಹ ಚಿಂತನೆ ಉಳ್ಳವನಾಗಿ ಹೋಗಿ ಭಗವಂತನಲ್ಲಿ ಹೋಗಿ ನಮಸ್ಕಾರ ಮಾಡಿದರೂ ಕೂಡ ಅಂದರೆ ಶರಣಾಗತಿಯನ್ನು ಹೊಂದಿದರೂ ಕೂಡ ಅವನು ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡಿದ್ದು ಭೌತಿಕವಾದಂತಹ ಸಂಪತ್ತನ್ನು ನಾವು ಕೂಡ ದೇವಸ್ಥಾನಕ್ಕೆ ಹೋಗುವಾಗ ನಾವು ಯಾವತ್ತೂ ಕೂಡ ಅರ್ಜುನನಂತೆ ಕೃಷ್ಣನೇ ಎಲ್ಲವೂ ಅಂತ ಹೇಳುವಂತಹ ಒಂದು ಮನೋಭಾವನೆಯಿಂದ ಹೋಗಿ ಕೃಷ್ಣ ನಮ್ಮೊಟ್ಟಿಗೆ ಸದಾ ನೀನು ನನ್ನನ್ನು ಇರು ಅಂತ ಹೇಳುವಂತಹ ಪ್ರಾರ್ಥನೆಯನ್ನು ಮಾಡಿದರೆ ಕೃಷ್ಣ ಎಲ್ಲವನ್ನೂ ನಮಗೆ ಕೊಡ್ತಾನೆ ಆದರೆ ನಾವು ಏನು ಮಾಡ್ತೇವೆ ನಾವು ಹೋದ ಕೂಡಲೇ ನನಗೆ ಒಳ್ಳೆಯ ಸಂಪತ್ತು ಕೊಡು ಅದಕ್ಕೆ ನಮ್ಮ ಗುರುಗಳು ಯಾವತ್ತು ಹೇಳಿದ್ದುಂಟು ಕೃಷ್ಣ ಮಠಕ್ಕೆ ಮಾರ್ಚ್ ತಿಂಗಳಲ್ಲಿ ಜನ ಜಾಸ್ತಿ ಬರ್ತಾರೆ ಅಂತ ಹೇಳಿ ಅದಕ್ಕೆ ಯಾಕೆ ಅಂತ ಹೇಳಿದರೆ ಮಕ್ಕಳಿಗೆಲ್ಲವೂ ಕೂಡ ಪರೀಕ್ಷೆ ಮಾರ್ಚಲ್ಲಿ ಬರುತ್ತೆ ಅದರಿಂದ ಎಲ್ಲರೂ ಕೂಡ ಹೋಗಿ ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡೋದು ವಿಶೇಷವಾಗಿ ಮಾರ್ಚ್ ತಿಂಗಳಿಗೆ ಹೋಗಿ ನನ್ನ ಪರೀಕ್ಷೆ ಬರ್ತಾ ಉಂಟು ನಾನು ಓದಲಿಲ್ಲ ಆದರೂ ಕೂಡ ನನಗೆ ಒಳ್ಳೆಯ ಮಾರ್ಕ್ ಕೊಡು ಅಂತ ಹೇಳುವಂತಹ ಒಂದು ಪ್ರಾರ್ಥನೆಯೊಂದಿಗೆ ನಾವು ಬರುವಂಥದ್ದು ಆದ್ದರಿಂದ ಇಂತಹ ಪ್ರಾರ್ಥನೆಯೇ ಕೃಷ್ಣ ಅನುಗ್ರಹವನ್ನು ಮಾಡೋದಿಲ್ಲ ಅದಕ್ಕೆ ಅದರಲ್ಲಿ ಗೀತೆಯ ದೊಡ್ಡ ಶ್ಲೋಕ ಅನನ್ಯಶ್ಚಿಂತೆಯಂತೋಮ್ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಹೇಳಿ ಗೀತೆಯ ದೊಡ್ಡ ಸಂದೇಶವನ್ನು ಕೃಷ್ಣ ಕೊಡ್ತಾ ಇದ್ದಾನೆ ಇದರಲ್ಲಿ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಹೇಳಿ ಕೃಷ್ಣ ಹೇಳ್ತಾ ಇದ್ದಾನೆ ಎಲ್ಲರ ಯೋಗಕ್ಷೇಮವನ್ನು ನಾನು ನೋಡ್ತೇನೆ ಹೇಳಿ ಅದಕ್ಕೆ ಎರಡು ಕ್ಲಾಜನ್ ಹಾಕಿದ್ದಾನೆ ಕೃಷ್ಣ ನಾನು ಕೂಡ ಹೋಗ್ತೇನೆ ನಾವು ಪರೀಕ್ಷೆ ಓದಲಿಲ್ಲ ಕೃಷ್ಣನಲ್ಲಿ ಹೋಗಿ ಶರಣಾಗತಿಯನ್ನು ಮಾಡ್ತೇವೆ ಎಲ್ಲ ಕೂಡ ಕೃಷ್ಣ ನೀನೇ ಎಲ್ಲವನ್ನು ನೀನೇ ನೋಡಿಕೊಳ್ಳಬೇಕು ಅಂತ ಹೇಳಿ ಕೃಷ್ಣನಲ್ಲಿ ಹೋಗಿ ನಮ್ಮ ಅಂದರೆ ನಮ್ಮಲ್ಲಿ ಭಕ್ತಿ ಇರ್ತದೆ ಕೃಷ್ಣ ಎಲ್ಲವನ್ನು ಮಾಡಲಿಕ್ಕೆ ಸಮರ್ಥನಿದ್ದಾನೆ ಸಮರ್ಥನಿದ್ದಾನೆಂಥೇಳೋ ಚಿಂತನೆಯೂ ಇರ್ತದೆ ನಾವು ಹೋಗಿ ಕೃಷ್ಣನಲ್ಲಿ ಶರಣಾಗತಿಯನ್ನು ಹೊಂದುತ್ತೇವೆ ಹೊಂದಿದಾಗ ಕೆಲವೊಮ್ಮೆ ಏನಾಗ್ತದೆ ಕೆಲವರಿಗೆ ಅದು ಕೆಲಸ ಮಾಡ್ತದೆ ಆದರೆ ಕೆಲವರಿಗೆ ಅವರು ಹೋಗಿ ಪ್ರಾರ್ಥನೆ ಮಾಡಿದರೂ ಕೂಡ ಆ ಕೆಲಸ ಆಗುವುದಿಲ್ಲ ಆಗ ಕೃಷ್ಣ ಹೇಳಿದ ಮಾತು ಸುಳ್ಳಾಯ್ತಲ್ಲ ಅಂತ ಹೇಳಿ ಅನೇಕರು ಪ್ರಶ್ನೆ ಮಾಡೋದುಂಟು ಅದಕ್ಕೆ ಕೃಷ್ಣ ತುಂಬ ಬುದ್ಧಿವಂತ ಕೃಷ್ಣ ದೇವರು ಅವನು ನಮಗಿಂತಲೂ ಕೂಡ ಅವನು ಹೇಳುವಾಗ ನಾನು ಯೋಗಕ್ಷೇಮವನ್ನು ನೋಡಿಕೊಳ್ತೇನೆ ಆದರೆ ಯಾರ ಯೋಗಕ್ಷೇಮವನ್ನು ನೋಡಿಕೊಳ್ತೇನೆ ಹೇಳಿ ಕೂಡ ಹೇಳಿದ್ದಾನೆ ಅನನ್ಯ ಅಂತ ಹೇಳಿ ಒಂದು ವಿಶೇಷವನ್ನು ಕೊಡ್ತಾನೆ ಯಾರು ಅನನ್ಯವಾಗಿ ನನ್ನನ್ನು ಭಕ್ತಿ ಮಾಡ್ತಾರೋ ಅವರಿಗೆ ನಾನು ಪ್ರಾ ಇದು ಅನುಗ್ರಹವನ್ನು ಮಾಡಿದೆ ಯೋಗಕ್ಷೇಮವನ್ನು ನೋಡಿಕೊಳ್ತೇನೆ ಆದರೆ ಪರೀಕ್ಷೆಯ ಸಂದರ್ಭದಲ್ಲಿ ನಾನು ಕೂಡ ಅನನ್ಯವಾಗಿ ಕೃಷ್ಣನನ್ನು ಭಕ್ತಿ ಮಾಡಿದ್ದೇನೆ ಎಲ್ಲವೂ ಕೂಡ ಕೃಷ್ಣನಿಂದಲೇ ಆಗೋದು ಅಂತ ಹೇಳುವಂತಹ ಚಿಂತನೆಯಿಂದಲೇ ನಾನು ಭಕ್ತಿಯನ್ನು ಮಾಡಿದ್ದು ಆದರೂ ಕೂಡ ಕೃಷ್ಣ ಅನುಗ್ರಹ ಮಾಡಲಿಲ್ಲವಾ ಮಾಡಲಿಲ್ಲಲ್ಲ ಅಂತ ಹೇಳಿದರೆ ಇನ್ನೊಂದು ಕೊಡ್ತಾನೆ ನಿತ್ಯಾಭಿಯುಕ್ತಾನ ಅಂತ ಹೇಳಿ ನಿತ್ಯದಲ್ಲಿ ಮಾಡಬೇಕು ಪರೀಕ್ಷೆ ಬಂದಾಗ ಮಾತ್ರ ಮಾಡಿದರೆ ಕೃಷ್ಣ ಅನುಗ್ರಹವನ್ನು ಮಾಡುವುದಿಲ್ಲ ನಿತ್ಯದಲ್ಲಿ ನೀವು ಇಡೀ ವರ್ಷ ದೇವಸ್ಥಾನಕ್ಕೆ ಹೋಗಿ ಇಡೀ ವರ್ಷ ಎಲ್ಲ ಕೃಷ್ಣ ನೀನೇ ಮಾಡ್ತಾ ಇದ್ದಿ ನನ್ನನ್ನು ಚೆನ್ನಾಗಿ ನೀನು ಓದುವಂತೆ ಪ್ರೇರಣೆ ಮಾಡು ಎಲ್ಲವೂ ಕೂಡ ದಿನಾಲು ಕೂಡ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದರೆ ಅಂಥವರ ಯೋಗಕ್ಷೇಮವನ್ನು ನಾನು ನೋಡಿಕೊಳ್ತೇನೆ ಅಂತ ಹೇಳಿ ಕೃಷ್ಣ ಹೇಳ್ತಾ ಇರುವಂಥದ್ದು ನಾವು ನಮಗೆ ಸಾಂದರ್ಭಿಕವಾಗಿ ಪರೀಕ್ಷೆ ಬಂದಾಗ ಕೃಷ್ಣ ಕಷ್ಟ ಬಂದಾಗ ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳಿ ನಾವು ನಾವೆಲ್ಲರೂ ಕೂಡ ಆ ಒಂದು ಮನೋಭಾವ ಮನೋಭಾವವುಳ್ಳವರಾದದ್ದರಿಂದ ಆ ಒಂದು ಇದರಿಂದ ಕೃಷ್ಣನ ಈ ಒಂದು ಕೃಷ್ಣನ ಅನುಗ್ರಹ ಪರಿಪೂರ್ಣವಾಗಿ ದೊರೆಯುವುದಿಲ್ಲ ಆದ್ದರಿಂದ ನಾವು ಅನನ್ಯವಾಗಿ ಭಗವಂತನೇ ಸರ್ವೋತ್ತಮ ಅಂತ ಹೇಳುವಂತಹ ಚಿಂತನೆಯಿಂದ ಭಗವಂತನ ಪ್ರಾರ್ಥನೆಯನ್ನು ಮಾಡಬೇಕು ಅದರೊಟ್ಟಿಗೆ ನಿತ್ಯವೂ ಪ್ರಾರ್ಥನೆಯನ್ನು ಮಾಡಬೇಕು ನಿತ್ಯ ಪ್ರಾರ್ಥನೆ ಮಾಡಿದಾಗ ಮಾತ್ರ ಭಗವಂತನ ಅನುಗ್ರಹ ನಮಗೆ ಪರಿಪೂರ್ಣವಾಗಿ ಆಗ್ತದೆ ಅದಕ್ಕೆ ನಮ್ಮ ಗುರುಗಳು ಈ ಒಂದು ಶ್ಲೋಕವನ್ನು ಹೇಳುವಾಗ ಗುರುಗಳು ಯಾವತ್ತೂ ಕೂಡ ಯೋಗಕ್ಷೇಮಂ ವಹಾಮ್ಯಂ ಅಂತ ಹೇಳುವಂಥದ್ದು ಕೃಷ್ಣನ ಸಂದೇಶ ಆದರೂ ಕೂಡ ಎಲ್ ಐ ಸಿ ಅವರು ಅದನ್ನು ಕದ್ದಿದ್ದಾರೆ ಅಂತ ಹೇಳಿ ಗುರುಗಳು ಹೇಳ್ತಾರೆ ಯೋಗಕ್ಷೇಮಂ ವಹಾಮ್ಯಂ ನೀವು ಪ್ರೀಮಿಯಂ ಅನ್ನು ಚೆನ್ನಾಗಿ ಕಟ್ಟಿ ನಿಮ್ಮ ಯೋಗಕ್ಷೇಮವನ್ನು ನಾನು ನೋಡಿಕೊಳ್ತೇನೆ ಅಂಥೇಳಿ ಎಲ್ ಐ ಸಿ ಅವರು ಹೇಳುವಂಥದ್ದು ಅದಕ್ಕೆ ಗುರುಗಳು ಈ ಒಂದು ಸಂದೇಶವನ್ನು ಹೇಳುವಾಗ ಗುರುಗಳು ಯಾವತ್ತೂ ಹೇಳೋದುಂಟು ಎಲ್ ಐ ಸಿ ಎಲ್ ಐ ಸಿ ಅವರು ಕೂಡ ಅಷ್ಟೇ ನಾವು ಪ್ರೀಮಿಯಮನ್ನು ಮಾಡ್ತಾ ಅಂದರೆ ಪಾಲಿಸಿಯನ್ನು ಮಾಡ್ತೇವೆ ಪಾಲಿಸಿಯನ್ನು ಮಾಡಿದ ಕೂಡಲೇ ಆ ಕಂತು ಕಂತು ಏನು ತಿಂಗಳಿಗೆ ಎಷ್ಟು ಇಷ್ಟು ಹಣ ಅಂತೇಳಿ ಕಟ್ಟುವುದುಂಟು ಅದು ನಾವು ನಿತ್ಯವಾಗಿಯೂ ಕಟ್ಟಬೇಕು ಪ್ರತಿ ತಿಂಗಳು ಕಟ್ಟಬೇಕು ಪ್ರತಿ ತಿಂಗಳು ಕಟ್ಟಿದರೆ ನಾಳೆ ನಮಗೇನಾದರೂ ತೊಂದರೆ ಆದರೆ ನಾವು ಹೋಗಿ ಅದನ್ನು ಕ್ಲೇಮ್ ಮಾಡ್ಬೋದು ಅದಕ್ಕೆ ನಾವು ನಿತ್ಯದಲ್ಲಿಯೂ ಕೂಡ ಪ್ರೀಮಿಯಂ ಕಟ್ಟದೇ ಇದ್ದರೆ ನಮಗೆ ಕಷ್ಟ ಬಂದಾಗ ನಾವು ಹೋಗಿ ನಮ್ಮಲ್ಲಿ ಪಾಲಿಸಿ ಉಂಟು ನೀವು ನಮಗೆ ಸಹಾಯ ಮಾಡಿ ಅಂತ ಹೇಳಿದರೆ ಮೊದಲು ಕೇಳ್ತಾರೆ ನೀನು ಪ್ರೀಮಿಯಮನ್ನು ಕಟ್ಟಿದ್ಯಾ ಅಂತ ಹೇಳಿ ನಾನು ಕಟ್ಟಲಿಲ್ಲ ಆದರೆ ನನಗೆ ಈಗ ತುಂಬ ಕಷ್ಟ ಉಂಟು ನಾನು ಈ ಪಾಲಿಸಿಯನ್ನು ಮಾಡಿದ್ದೇನೆ ಅದಾದರೆ ನೀವು ನಮಗೆ ಸಹಾಯ ಮಾಡಿ ಅಂತ ಹೇಳಿ ಎಲ್ ಐ ಸಿ ಯಾರು ಹತ್ರ ಹೇಳಿದರೆ ಕೂಡ ಸಹಾಯ ಮಾಡೋದಿಲ್ಲ ನಾವು ಹೇಳ್ತೇವೆ ನಾನು ಇಷ್ಟು ತನಗೆ ಕಟ್ಟಲಿಲ್ಲ ಆದರೆ ಅದೆಲ್ಲ ಒಟ್ಟು ಸೇರಿ ಈಗಲೇ ಎಲ್ಲ ಪ್ರೀಮಿಯಮನ್ನು ನಾನು ನನ್ಯ ಎಲ್ಲವನ್ನೂ ಕಟ್ತೇನೆ ಅಂತ ಹೇಳಿ ನಾವು ಹೇಳಿದರೂ ಕೂಡ ನಮಗೆ ಎಲ್ ಐ ಸಿ ಅವರು ಯೋಗಕ್ಷೇಮವನ್ನು ನೋಡಿಕೊಳ್ಳೋದಿಲ್ಲ ಅದಾಗೋದಿಲ್ಲ ನೀನು ನಿತ್ಯದಲ್ಲಿ ಎಷ್ಟು ವರ್ಷ ಕಟ್ಟಿದರೆ ಮಾತ್ರ ನಿನಗಿವತ್ತು ಕಷ್ಟ ಇದ್ದರೆ ನಾನು ನಿಮಗೆ ನಾವು ನಿಮಗೆ ಸಹಾಯ ಮಾಡ್ತೇವೆ ಅಂತ ಹೇಳಿ ಎಲ್ ಐ ಸಿ ಅವರೇ ಈ ರೀತಿಯಾಗಿ ಮಾಡೋದು ಹಾಗೆ ಕೃಷ್ಣನಿಯು ಕೂಡ ಕೃಷ್ಣನ ನಾವು ಅನನ್ಯವಾಗಿ ಚಿಂತನೆ ಮಾಡಿದರೂ ಕೂಡ ನಾವು ನಿತ್ಯದಲ್ಲಿ ಚಿಂತನೆ ಮಾಡಿದಾಗ ಮಾತ್ರ ಭಗವಂತನ ಪರಿಪೂರ್ಣವಾದಂತಹ ಅನುಗ್ರಹ ನಮಗಾಗ್ತದೆ ಅಂತ ಹೇಳುವಂಥದ್ದು ಈ ಒಂದು ಸಂದರ್ಭದಿಂದ ತಿಳಿದು ಬರುವಂತಹ ವಿಚಾರ ಆದ್ದರಿಂದ ನಾವು ಕೂಡ ಭಗವಂತನ ಭಗವಂತನನ್ನು ಮುಂದಿಟ್ಟುಕೊಂಡು ನಾವು ನಮ್ಮ ಪ್ರಯತ್ನವನ್ನು ಮಾಡಬೇಕು ಇದನ್ನು ಭೀಮಸೇನದೇವರು ಮುಖ್ಯವಾಗಿ ತೋರಿಸ್ತಾರೆ ಭೀಮಸೇನದೇ ಧರ್ಮರಾಜನಿಗೆ ಯಾಗ ಮಾಡುವಂತಹ ಒಂದು ಸಂದರ್ಭವು ಒದಗಿ ಬರುತ್ತದೆ ಮಹಾಭಾರತದಲ್ಲಿ ಬರುವಂತಹ ಒಂದು ಕತೆ ತನ್ನ ಪಿತೃಗಳಿಗೆಲ್ಲವೂ ಕೂಡ ಸದ್ಗತಿ ಆಗಬೇಕು ಅಂತ ಹೇಳಿದರೆ ನೀನು ರಾಜಸೂ ಮಾಡು ಮಾಡುವಂತ ಹೇಳುವಂಥದ್ದನ್ನು ಹೇಳ್ತಾರೆ ಹೇಳಿದಾಗ ಋಷಿಗಳು ಹೇಳುವಂಥದ್ದು ಆದ್ದರಿಂದ ಓ ಮಾಡುವ ಅಂತ ಹೇಳಿದರೆ ಧರ್ಮರಾಜನಿಗೆ ತನ್ನ ತಮ್ಮಂದಿರ ಮೇಲೆ ತುಂಬ ನಂಬಿಕೆ ಇರ್ತದೆ ಏನು ರಾಜಸೂ ಯಾಗ ಅಲ್ಲ ಮಾಡುವ ಅಂತ ಹೇಳಿ ಅವನು ಸಂಕಲ್ಪವನ್ನು ಮಾಡ್ತಾನೆ ಸಂಕಲ್ಪವನ್ನು ಮಾಡಿದ ಮೇಲೆ ಕೃಷ್ಣನಲ್ಲಿ ಒಂದು ಮಾತನ್ನು ಕೇಳಬೇಕು ಅಂತ ಹೇಳಿ ಕೃಷ್ಣನನ್ನು ಕರೆಸಿ ನಾನು ರಾಜಸೋ ಯಾಗ ಮಾಡುವಂತಹ ಸಂಕಲ್ಪವನ್ನು ಮಾಡಿದ್ದೇನೆ ನೀನು ಅದಕ್ಕೆ ಏನು ಅಂತ ಹೇಳಿ ಕೃಷ್ಣನಲ್ಲಿ ಪ್ರಶ್ನೆ ಮಾಡಿದಾಗ ಕೃಷ್ಣ ಸುಮ್ಮನೆ ಅವನ ಸಂಕಲ್ಪದ ಸಾಮರ್ಥ್ಯ ಎಷ್ಟು ಉಂಟು ಅಂತ ಹೇಳುವಂತಹ ಒಂದು ಸಂಕಲ್ಪವನ್ನು ಎಷ್ಟು ಗಟ್ಟಿ ಉಂಟು ಸಂಕಲ್ಪ ನೋಡುವ ಅಂತ ಹೇಳಿ ಕೃಷ್ಣ ಹೇಳ್ತಾನೆ ನಾನು ನೀನು ಮಾಡಿದ್ದು ರಾಜಸೂಯ ಯಾಗದ ಸಂಕಲ್ಪ ಮಾಡಿದ್ದೇನೋ ಒಳ್ಳೆಯದಾಯಿತು ಆದರೆ ರಾಜಸೂಯ ಯಾಗ ಅಂತ ಹೇಳಿದರೆ ಇಡೀ ಜಗತ್ತನ್ನು ಗೆಲ್ಲಬೇಕು ಜಗತ್ತನ್ನು ಗೆದ್ದು ಬಂದು ಅದರ ಅದರಲ್ಲಿ ಬಂದಂತಹ ಒಂದು ಕಾಣಿಕೆಯಿಂದ ರಾಜಸೂಯ ಯಾಗದ ಯಾಗವನ್ನು ಮಾಡುವಂಥದ್ದು ಈ ರೀತಿಯಾಗಿ ರಾಜಸೂಯ ಯಾಗ ಜಗತ್ತನ್ನು ಗೆಲ್ತೇನೆ ಅಂತ ಹೇಳುವಂಥ ಧೈರ್ಯ ಇತ್ತು ಯಾಕೆ ಅಂತ ಹೇಳಿದರೆ ತಮ್ಮಂದಿರು ಅತ್ಯಂತ ಪರಾಕ್ರಮಿಗಳಾಗಿದ್ದರಾದದ್ರಿಂದ ತಮ್ಮಂದಿರು ಇಡೀ ರಾಜ ಇದು ಇದು ಜಗತ್ತನ್ನು ಗೆಲ್ತಾರೆ ತದನಂತರದಲ್ಲಿ ನಾನು ಈ ಒಂದು ಯಾಗವನ್ನು ಮಾಡ್ತೇನೆ ಅಂತ ಹೇಳುವಂಥ ನಂಬಿಕೆಯಿಂದ ಸಂಕಲ್ಪವನ್ನು ಮಾಡಿದ ಈ ಸಂಕಲ್ಪ ಉಂಟೋ ಇಲ್ವೋ ಅಂತ ಹೇಳಿ ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡಿದಾಗ ಕೃಷ್ಣನಲ್ಲಿ ಕೇಳ್ತಾನೆ ನಾನೊಂದು ಯಾಗವನ್ನು ಮಾಡುವಂತಹ ಚಿಂತನೆಯನ್ನು ಮಾಡ್ತಾ ಇದ್ದೇನೆ ಇದರಲ್ಲಿ ಏನು ನಿನ್ನ ಒಂದು ಅನಿಸಿಕೆ ಅಂತ ಹೇಳಿದಾಗ ಕೃಷ್ಣ ಸುಮ್ಮನೆ ಹೇಳ್ತಾನೆ ನಾನೇ ಜರಾಸಂದನಿಗೆ ಹೆದರಿ ಹತ್ತೊಂಬತ್ತು ಸಾರಿ ಓಡಿ ಹೋಗಿದ್ದೇನೆ ಅವನನ್ನು ಗೆಲ್ಲಿ ಕಾದೀತ ನಿನಗೆ ಅಂತ ಹೇಳಿದ ಕೂಡಲೇ ಧರ್ಮರಾಜನ ಸಂಕಲ್ಪ ಎಲ್ಲ ಬಿದ್ದು ಹೋಗ್ತದೆ ಬೇಡ ಬೇಡ ನನಗೆ ರಾಜಸ್ವ ಯಾಗವೂ ಬೇಡ ಏನು ಬೇಡ ನಾನು ಯಾವುದನ್ನು ಮಾಡೋದಿಲ್ಲ ತೊಂದರೆ ಇಲ್ಲ ಅಂಥೇಳಿ ಅಂದರೆ ಕೃಷ್ಣನೇ ಸೋತಿದ್ದಾನೆ ನಿಮ್ಗೆ ಆಗ್ತದ ಅಂತೇಳಿ ಸುಮ್ಮನೆ ಪ್ರಶ್ನೆಯನ್ನು ಮಾಡ್ತಾನೆ ಅದರಲ್ಲಿ ಹಿಂದೆ ಪುನಃ ತುಂಬ ನಿರ್ಣಯಗಳುಂಟು ಅದು ಬೇಡ ಅಂದರೆ ಸಂಕಲ್ಪದ ಗಟ್ಟಿ ಉಂಟೋ ಇಲ್ವೋ ಅಂತ ಹೇಳುವಂತಹ ಒಂದು ನಿರ್ಧಾರ ಮಾಡಲಿಕ್ಕಾಗಿ ಕೃಷ್ಣ ಈ ರೀತಿಯಾಗಿ ಮಾಡ್ತಾನೆ ಕೃಷ್ಣ ಮಾಡಿದಾಗ ನನಗೆ ಯಾವುದೂ ಬೇಡ ಹೇಳಿ ರಾಜಸ್ಸೈ ಆಗದ ಒಂದು ಯೋಚನೆಯನ್ನೇ ಧರ್ಮರಾಜ ಕೈ ಬಿಡ್ತಾನೆ ತದನಂತರದಲ್ಲಿ ಇಲ್ಲ ನೀನು ಸಂಕಲ್ಪವನ್ನು ಮಾಡಿದ್ದೀನಿ ತಮ್ಮಂದಿರನ್ನೆಲ್ಲ ಕರಿ ಅಂತ ಹೇಳಿ ಭೀಮಸೇನರೆಲ್ಲವನ್ನು ಕರೆದಾಗ ಈಗ ಸಂಕಲ್ಪವನ್ನು ಮಾಡಿದ್ದಾನಂತೆ ಹೇಗೆ ಇಲ್ಲ ಇಲ್ಲ ಕೃಷ್ಣನೇ ಹೇಳ್ತಾ ಇದ್ದಾನೆ ನಾನೇ ಜರಸಂದನನ್ನು ನನಗೆ ಗೆಲ್ಲಕ್ಕಾಗಲಿಲ್ಲ ನೀವೆಲ್ಲ ಗೆಲ್ಲಿಕ್ಕಾಗ್ತದ ಅಂತ ಹೇಳಿ ಕೃಷ್ಣನೇ ಹೇಳ್ತಾ ಇದ್ದಾನೆ ಇದೆಲ್ಲ ಬೇಡ ಬೇರೆ ರೀತಿಯಾದಂತಹ ಯೋಚನೆಯನ್ನು ಸಂಕಲ್ಪವನ್ನು ನಾವು ಮಾಡುವ ಇದರಲ್ಲಿ ಇದೆಲ್ಲ ನಮ್ಮಿಂದ ಆಗುವುದಲ್ಲ ಅಂತ ಹೇಳಿ ಧರ್ಮರಾಜ ಭೀಮಸೇನನ್ನು ಹೇಳಿದಾಗ ಭೀಮಸೇನದೇವರು ಇಡೀ ಮಹಾಭಾರತದ ಸಾರವನ್ನು ಇಲ್ಲಿ ತೆರೆದಿಡ್ತಾರೆ ಭೀಮಸೇನದೇವರು ಹೇಳ್ತಾರೆ ಸಂಕಲ್ಪ ಮಾಡಿದ್ದಿ ಸಂಕಲ್ಪವನ್ನು ನೆರವೇರಿಸುವುದು ಯಾವುದು ಈಗ ಸಂಕಲ್ಪ ಮಾಡಿದ ಮೇಲೆ ಆ ಕೆಲಸ ಆಗ್ತದೋ ಇಲ್ವೋ ಅಂತ ಹೇಳುವಂತಹ ನಿರ್ಧಾರವನ್ನು ಯಾವ ರೀತಿಯಾಗಿ ಮಾಡ್ಬೋದು ಅಂತ ಹೇಳಿದರೆ ಒಂದು ಕೆಲಸ ಪೂರ್ತಿಯಾಗಲಿಕ್ಕೆ ಮೂರು ವಿಚಾರಗಳನ್ನು ಭೀಮಸೇನ ದೇವರು ತೆರೆದಿಡ್ತಾ ಅದರಲ್ಲಿ ಒಂದು ಭಗವಂತನ ಅನುಗ್ರಹ ಒಂದು ಕೆಲಸ ಆಗಬೇಕು ಅಂತ ಹೇಳಿದರೆ ಭಗವಂತನ ಅನುಗ್ರಹ ಬೇಕು ಅದನ್ನು ಪ್ರಾಯಶಃ ಯಾರು ಈಗಿನ ಲಕ್ ಬೇಕು ಅಂತ ಹೇಳ್ತಾರೆ ಆ ಕೆಲಸ ಆಗಬೇಕು ಅಂತ ಹೇಳಿದರೆ ಲಕ್ ಬೇಕು ಲಕ್ಕಿನೊಟ್ಟಿಗೆ ದೇವರ ಅನುಗ್ರಹ ಮೊದಲಿಗೆ ಬೇಕು ಅದರೊಟ್ಟಿಗೆ ನಮಗೆ ಯೋಗ್ಯತೆ ಬೇಕು ಈಗ ಅದಕ್ಕೆ ಅದರ ಅದಕ್ಕೆ ಉದಾಹರಣೆಯಾಗಿ ಒಂದು ಬ್ಯಾಂಕಿನಲ್ಲಿ ಮ್ಯಾನೇಜರ್ ಪೋಸ್ಟ್ ಬೇಕು ಇರ್ತದೆ ಆ ಮ್ಯಾನೇಜರ್ ಪೋಸ್ಟಿಗೆ ಯೋಗ್ಯತೆ ಏನು ಅಂತ ಹೇಳಿದರೆ ಅವ್ನು ಡಿಗ್ರಿಯನ್ನು ಮಾಡಿರಬೇಕು ಆ ಡಿಗ್ರಿ ಮಾಡಿರುವವರು ಅನೇಕ ಜನ ಸಿಗ್ತಾರೆ ಡಿಗ್ರಿ ಮಾಡುವ ಮಾಡಿರುವವನು ಆ ಇದಕ್ಕೆ ಪೋಸ್ಟಿಗೆ ಯೋಗ್ಯ ಅಂತ ಹೇಳಿ ಅದು ಯೋಗ್ಯತೆ ಆ ಪೋಸ್ಟಿಗೆ ಅವನೇ ಬರ್ತಾನೆ ಅಂತ ಹೇಳಿದರೆ ಅಲ್ಲಿ ಯಾರೋ ಒಬ್ಬ ಇಂಟ್ರವ್ಯೂ ಮಾಡ್ತಾನೆ ಇಂಟ್ರವ್ಯೂ ಮಾಡಿದ ಮೇಲೆ ಅದರ ಆಧಾರದ ಮೇಲೆ ಇಬ್ಬರೂ ಸಮಾನವಾಗಿ ಉತ್ತರ ಕೊಟ್ಟರು ಕೂಡ ಅದು ಅವನ ವೈಯಕ್ತಿಕ ವಿಚಾರ ನೀವು ನನ್ನ ನೀವು ನನಗೆ ಇಷ್ಟ ಆದ ಅಂತ ಹೇಳಿ ಅವನದನ್ನು ಸಿಲೆಕ್ಟ್ ಮಾಡಿ ಆ ಒಂದು ಪೋಸ್ಟಿಗೆ ಕೂತ್ಕೊಳಿಸ್ತಾನೆ ಇದು ಎರಡೂ ಕೂಡ ಭಗವಂತನ ಅನುಗ್ರಹ ಮತ್ತೆ ನಮಗೆ ಯೋಗ್ಯತೆ ಇದರೊಂದಿಗೆ ಭೀಮಸೇನದೇವರು ಹೇಳ್ತಾರೆ ಎರಡು ಈ ವಿಚಾರಗಳಾದರೆ ಮತ್ತೊಂದು ಮಹಾಪ್ರಯತ್ನ ಬೇಕು ನಮ್ಮಲ್ಲಿ ಆ ಯೋಗ್ಯತೆಯನ್ನು ಪಡಿಬೇಕು ಅಂತೇಳಿ ನಾವು ಪ್ರಯತ್ನವನ್ನು ಮಾಡಬೇಕು ಪ್ರಯತ್ನವನ್ನು ಮಾಡದೆ ನಾನು ಈ ಡಿಗ್ರಿಯನ್ನು ಪಡಿತೇನೆ ಅಂತ ಹೇಳಿದರೆ ಸಾಧ್ಯ ಇಲ್ಲ ಪ್ರಯತ್ನ ಮಾಡಿದ ಮೇಲೆ ನಮಗೆ ಆ ಡಿಗ್ರಿ ಬರಬಹುದು ಆದರೆ ಈ ಮೂರು ವಿಚಾರಗಳು ಭಗವಂತನ ಅನುಗ್ರಹ ಅದರೊಟ್ಟಿಗೆ ಯೋಗ್ಯತೆ ಅದರೊಟ್ಟಿಗೆ ಮಹಾಪ್ರಯತ್ನ ಈ ಮೂರು ಸೇರಿದಾಗ ನಾವು ಮಾಡಿದ ಮಾಡುವಂತಹ ಕೆಲಸ ಯಶಸ್ವಿ ಆಗ್ತದೆ ಅಂಥೇಳಿ ಭೀಮಸೇನ ದೇವರು ತಿಳಿಸಿಕೊಡ್ತಾ ಎರಡು ನಮ್ಮ ಕೈಯಲ್ಲಿ ಇಲ್ಲ ಅಂಥೇಳಿ ಭೀಮಸೇನ ದೇವರೇ ಹೇಳ್ತಾರೆ ಯೋಗ್ಯತೆ ನನ್ನ ಯೋಗ್ಯತೆ ಏನು ಅಂತ ಹೇಳಿ ನಾವು ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅದು ಜೀವರಿಗಾಗುವಾಗ ಅಂದರೆ ನಮ್ಮ ನಾವು ಮುಂದೆ ಏನಾಗ್ತೇವೆ ಅಂತ ಹೇಳಿ ನಾವು ಸಂಕಲ್ಪವನ್ನು ಮಾಡ್ಬೋದು ಆದರೆ ಇದೇ ಆಗ್ತೇನೆ ಅಂತ ಹೇಳುವಂಥ ನಿರ್ಧಾರವನ್ನು ನಾವು ಮಾಡಲಿಕ್ಕೆ ಆಗೋದಿಲ್ಲ ಅದರ ಒಟ್ಟಿಗೆ ಭಗವಂತನ ಅನುಗ್ರಹ ನಾನು ಹೋಗಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ಬೋದು ನೀನು ನನಗೆ ಅನುಗ್ರಹವನ್ನು ಮಾಡಲೇಬೇಕು ನಾನು ಪ್ರಾರ್ಥನೆಯನ್ನು ಮಾಡಿದ್ದೇನೆ ಅಂತ ಹೇಳಿದ ಮೇಲೆ ನೀನು ಅನುಗ್ರಹವನ್ನು ಮಾಡಲೇಬೇಕು ಅಂತ ಹೇಳುವಂತಹ ನಿರ್ಧಾರ ಕೂಡ ನಮ್ಮದಲ್ಲ ಅದು ಭಗವಂತನಿಗೆ ಬಿಟ್ಟದ್ದು ನೀವು ಪ್ರಾರ್ಥನೆ ಮಾಡೋದು ಮಾತ್ರ ನಮ್ಮ ಕೆಲಸ ಭಗವಂತ ಅನುಗ್ರಹ ಮಾಡ್ತಾನೋ ಬಿಡ್ತಾನೋ ಅದು ಅವನಿಗೆ ಬಿಟ್ಟಂತಹ ವಿಚಾರ ನಾವು ಹೋಗಿ ಇಂಟ್ರ್ಯೂವನ್ನು ಕೊಟ್ಟಿದ್ದೇನೆ ನೀನು ನನ್ನನ್ನು ಸೆಲೆಕ್ಟ್ ಮಾಡಲೇಬೇಕು ಅಂತ ಹೇಳಿದರೆ ಇಂಟ್ರ್ಯೂವರ್ ಹೇಳ್ತಾ ನೀನು ಎದ್ದು ಹೋಗಿ ನನ್ನ ಸೆಲೆಕ್ಟ್ ಮಾಡಲಿಲ್ಲ ಅಂತೇಳಿ ಆ ರೀತಿಯಾಗಿ ಭಗವಂತನ ಅನುಗ್ರಹವೂ ಕೂಡ ನಮ್ಮ ಕೈಯಲ್ಲಿಲ್ಲ ನಮ್ಮ ಯೋಗ್ಯತೆ ಏನು ಅಂತ ಹೇಳುವಂಥದ್ದು ಕೂಡ ನಮ್ಮ ಕೈಯಲ್ಲಿಲ್ಲ ನಾವು ಸಂಕಲ್ಪವನ್ನು ಮಾಡ್ಬೋದು ಆದರೆ ಅದೇ ನಮ್ಮ ಯೋಗ್ಯತೆ ಅಂತೇಳಿ ನಾವು ಡಿಸೈಡ್ ಮಾಡಲಿಕ್ಕಾಗೋದಿಲ್ಲ ಆದರೆ ಪ್ರಯತ್ನ ನಾವು ಚೆನ್ನಾಗಿ ಮಾಡ್ಬೋದು ಪ್ರಯತ್ನವನ್ನು ನಾವು ನಮ್ಮ ಸಾಮರ್ಥ್ಯದಿಂದ ಪ್ರಯತ್ನವನ್ನು ಮಾಡಿದರೆ ಅದಕ್ಕೋಸ್ಕರ ಪ್ರಯತ್ನ ಅಂತ ಹೇಳೋದಿಲ್ಲ ಮಹಾಪ್ರಯತ್ನ ಬೇಕು ಒಂದು ಕೆಲಸದ ಸಾಧನೆ ಆಗಬೇಕು ಅಂತೇಳಿ ಮಹಾ ಪ್ರಯತ್ನ ಬೇಕು ಆದ್ದರಿಂದ ಪ್ರಯತ್ನವನ್ನು ನಾವು ಚೆನ್ನಾಗಿ ಮಾಡಬೇಕು ಇದು ಮಾತ್ರ ನಮ್ಮ ಕೈಯಲ್ಲಿ ಇರುವಂಥದ್ದು ಆದ್ದರಿಂದ ದೇವ ಧರ್ಮರಾಜನಿಗೆ ಹೇಳ್ತಾ ಇದ್ದಾನೆ ಇದೆಲ್ಲವೂ ಕೂಡ ಸರಿ ಭಗವಂತನ ಅನುಗ್ರಹ ಉಂಟೋ ಇಲ್ವೋ ಕೃಷ್ಣ ನಮ್ಮೊಟ್ಟಿಗೆ ಇದ್ದಾನೆ ಆದ್ದರಿಂದ ಅನುಗ್ರಹ ಉಂಟು ಅಂತ ನಾವು ಭಾವಿಸಬೇಕು ನಮಗೆ ಆ ಯೋಗ್ಯತೆ ಉಂಟೋ ಇಲ್ಲವೋ ಅದಂಗೆ ಗೊತ್ತಿಲ್ಲ ಆದರೆ ನಾವು ಪ್ರಯತ್ನವನ್ನು ಮಾಡ್ಬೋದು ಆದ್ದರಿಂದ ಪ್ರಯತ್ನಂ ಏಕಂ ಅಗ್ರತೋನಿದಾಯ ಭೂತಿಮಾಪ್ನು ಮಹಾ ಅಂತ ಹೇಳಿ ಭೀಮಸೇನ ದೇವರು ಧರ್ಮರಾಜನಲ್ಲಿ ಹೇಳ್ತಾರೆ ಮಹಾಪ್ರಯತ್ನವನ್ನು ನಾವು ಮಾಡುವ ಉಳಿದದ್ದನ್ನು ಕೃಷ್ಣನಿಗೆ ಬಿಡುವ ಅಂತೇಳಿ ಹೇಳಿದಾಗ ಮುಂದೆ ರಾಜಸೂಯ ಯಾಗ ನಿರ್ವಿಘ್ನವಾಗಿ ನೆರವೇರುತ್ತದೆ ಜರಾಸಂದನನ್ನು ಭೀಮಸೇನ ದೇವರಿಂದ ಕೃಷ್ಣ ಸಂಹಾರ ಮಾಡಿಸ್ತಾನೆ ಈ ರೀತಿಯಾಗಿ ಮಹಾಭಾರತ ಗೀತೆ ಹೇಳುವಂಥದ್ದು ನಮ್ಮ ಒಂದು ಜೀವನ ಯಾವ ರೀತಿಯಾಗಿ ನಾವು ನಡೆಸಬೇಕು ಅಂತ ಹೇಳುವಂಥದ್ದನ್ನೇ ಇಡೀ ಮಹಾಭಾರತದಲ್ಲಿ ಕಥಾರೂಪವಾಗಿ ಅದನ್ನು ವೇದವ್ಯಾಸ ದೇವರು ತಿಳಿಸಿದ್ದಾರೆ ಮಹಾಭಾರತವನ್ನು ಅರ್ಥೈಸಿಕೊಳ್ಳುವಾಗ ಆಧ್ಯಾತ್ಮಿಕವಾಗಿ ಅಥವಾ ಲೌಕಿಕವಾಗಿ ಎಲ್ಲ ಮೂರು ಬಗೆಯಲ್ಲಿಯೂ ಕೂಡ ನಾವು ಮಹಾಭಾರತವನ್ನು ಅರ್ಥ ಮಾಡಿಕೊಳ್ಬೋದು ಆದ್ದರಿಂದ ಕೌರವ ಪಾಂಡವರ ಯುದ್ಧವನ್ನು ಏನು ಕೃಷ್ಣ ತೋರಿಸ್ತಾ ಇದ್ದಾನೆ ಅದು ನಮ್ಮ ಮನಸ್ಸಿನ ಒಳ್ಳೆಯ ಕೆಟ್ಟ ಒಳ್ಳೆಯದು ಬರ್ತದೆ ನಮ್ಮ ಮನಸ್ಸಿನಲ್ಲಿ ವಿಚಾರಗಳು ಕೆಟ್ಟದ್ದು ಬರ್ತದೆ ಅದರಲ್ಲಿ ಯಾವುದು ಗೆಲ್ಲಬೇಕು ಅಂತ ಹೇಳಿದರೆ ಒಳ್ಳೆಯದು ಗೆಲ್ಲಬೇಕು ಒಳ್ಳೆಯದು ಯಾವಾಗ ಗೆಲ್ತದೆ ಅರ್ಜುನ ಯಾವ ರೀತಿಯಾಗಿ ಕೃಷ್ಣನನ್ನು ಶರಣಾಗತಿಯನ್ನು ಹೊಂದುತ್ತಾನು ನಾವು ಕೂಡ ಭಗವಂತ ಅದಕ್ಕೋಸ್ಕರವೇ ಇಡೀ ಯುದ್ಧದಲ್ಲಿ ಭಗವಂತ ಸಾರಥಿಯಾದದ್ದು ಯಾಕೆ ಅಂತ ಹೇಳಿದರೆ ಭಗವಂತನನ್ನು ಮುಂದಿಟ್ಟುಕೊಂಡು ನಾವು ಎಲ್ಲ ಕೆಲಸವನ್ನು ಮಾಡಿದಾಗ ನಮಗೆ ಜೀವನದಲ್ಲಿ ಯಶಸ್ಸು ಸಿಗ್ತದೆ ಜಯ ಸಿಗ್ತದೆ ಅಂತ ಹೇಳುವಂಥದ್ದನ್ನು ಇಡೀ ಒಂದು ಮಹಾಭಾರತದ ಪ್ರಕರಣದಲ್ಲಿ ಗೀತೆಯ ಸಂದೇಶ ಸಂದೇಶದ ಮುಖಾಂತರ ಕೃಷ್ಣ ತೋರಿಸ್ತಾ ಇದ್ದಾನೆ ನನ್ನನ್ನು ಸಾರಥಿಯನ್ನಾಗಿ ಮುಂದೆ ಬಿಡು ಮತ್ತು ಎಲ್ಲವೂ ಕೂಡ ನೀನು ನಿನ್ನ ಪ್ರಯತ್ನವನ್ನು ಮಾಡು ನಿನಗೆ ಜಯ ಖಂಡಿತವಾಗಲೂ ಬರ್ತದೆ ಅಂತ ಹೇಳಿ ಈ ಒಂದು ಇಡೀ ಮಹಾಭಾರತ ಗೀತೆಯಲ್ಲಿ ಕೃಷ್ಣ ನಮಗೆ ನೀಡಿದಂತಹ ಸಂದೇಶ ಆ ರೀತಿಯಾಗಿ ನಾವೆಲ್ಲರೂ ಕೂಡ ಭಗವಂತನನ್ನು ಮುಂದಿಟ್ಟುಕೊಂಡು ಮಹಾಪ್ರಯತ್ನವನ್ನು ನಾವು ಮಾಡಬೇಕು ಅದಕ್ಕೋಸ್ಕರ ನಾವು ಇಡೀ ಗೀತೆಯನ್ನು ನೋಡಿದರೆ ಎಲ್ಲ ಕಡೆಯಲ್ಲೂ ಕೂಡ ಕೃಷ್ಣ ಹೇಳುವಂಥದ್ದು ನಿನ್ನ ಕೈಯಲ್ಲಿ ಏನಿಲ್ಲ ಎಲ್ಲ ನನ್ನ ಕೈಯಲ್ಲಿ ಉಂಟು ಆದರೆ ಪ್ರಯತ್ನ ಮಾತ್ರ ನಿನ್ನ ಕೈಯಲ್ಲಿರುವಂಥದ್ದು ಅದಕ್ಕೋಸ್ಕರ ಕೃಷ್ಣನಲ್ಲಿ ಅರ್ಜುನ ಪ್ರಶ್ನೆಯನ್ನು ಮಾಡ್ತಾನೆ ಚಂಚಲಂ ಹಿ ಮನಃಕೃಷ್ಣ ಅಂತ ಹೇಳಿ ಮನಸ್ಸು ಹೇಳುವಂಥದ್ದು ಅತ್ಯಂತ ಚಂಚಲವಾಗಿ ಉಂಟು ನನಗೆ ಅದನ್ನು ನಿಗ್ರಹಿಸ್ಲಿಕ್ಕೆ ಆಗ್ತಾ ಇಲ್ಲ ಅದಕ್ಕೆ ಏನು ನೀನು ಕೊಡುವಂತಹ ಒಂದು ಮಾರ್ಗದರ್ಶನ ಏನು ಅಂತ ಹೇಳಿದರೆ ಅಭ್ಯಾಸ ಏನದು ಕೌಂತೆಯ ಅಂದರೆ ಅಭ್ಯಾಸದಿಂದಲೇ ಮನಸ್ಸನ್ನು ಕೇಂದ್ರೀಕೃತಗೊಳಿಸಿ ಏಕಾಗ್ರತೆಯಿಂದ ನಾವು ಮಾಡುವಂತಹ ಕೆಲಸವನ್ನು ಮಾಡಿದಾಗ ಮಾತ್ರ ಇದು ನಾವು ಇಡೀ ಗೀತೆಯನ್ನು ಓದಿದರೆ ಈ ಅಭ್ಯಾಸ ಪ್ರಯತ್ನ ಅಂತ ಹೇಳುವಂಥದ್ದು ಇಡೀ ಗೀತೆಯಲ್ಲಿ ಕೃಷ್ಣ ಕೊಟ್ಟಂತಹ ದೊಡ್ಡ ಸಂದೇಶ ಆದ್ದರಿಂದ ಪ್ರಯತ್ನವನ್ನು ನಾವು ನಾವು ಮಾಡಲೇಬೇಕು ಅದನ್ನು ಎಲ್ಲವೂ ಕೂಡ ಅದಕ್ಕೆ ಈಶಾವಾಸ್ಯ ಉಪನಿಷತ್ತು ಉಪನಿಷತ್ತು ಇಡೀ ಶಾಸ್ತ್ರದ ಸಾರ ಅದರಲ್ಲಿ ಆಗುವಾಗ ಮೊದಲ ಶ್ಲೋಕ ಇದಂ ಸರ್ವಂ ಎತ್ಕಿಂಚು ಜಗತ್ಯಂ ಜಗತ್ ಅಂತ ಹೇಳಿ ಎಲ್ಲವೂ ಕೂಡ ಭಗವಂತನದ್ದು ನಮ್ಮಲ್ಲಿ ನಮಗೆ ಯಾವುದೇ ಅಧಿಕಾರ ಇಲ್ಲ ಅಂತ ಹೇಳಿ ಮೊದಲಿಗೆ ಆದೇಶವನ್ನು ಮಾಡ್ತಾ ನಾವು ಬುದ್ಧಿವಂತರು ಮನುಷ್ಯರು ಎಲ್ಲವೂ ಕೂಡ ಭಗವಂತನಾದದ್ದ ಮೇಲೆ ನಾನು ಪ್ರಯತ್ನವೂ ಮಾಡಬೇಕಾಗಿಲ್ಲ ಭಗವಂತ ಎಲ್ಲವನ್ನು ಕೊಡ್ತಾನೆ ಆದ್ದರಿಂದ ಎಲ್ಲವೂ ಕೂಡ ಭಗವಂತನಾದದರಿಂದ ನನ್ನ ಪ್ರಯತ್ನ ಅಗತ್ಯ ಇಲ್ಲ ಅಂತ ಹೇಳಿದ ಕೂಡಲೇ ಕೂಡಲೇ ಮರುಕ್ ಶ್ಲೋಕ ನೆಕ್ಸ್ಟ್ ಶ್ಲೋಕದಲ್ಲಿ ಕುರುವನ್ನೇ ವೇಹ ಕರ್ಮಾಣಿ ದ್ವಿಜೀವಿಷೇ ತಸಗುಂ ಸಮಾಹ ಹೇಳಿ ಇದೆಲ್ಲವೂ ಕೂಡ ನನ್ನದು ಹೌದು ಆದರೆ ನೀವು ಮಾಡುವಂಥ ನಿಮಗೆ ನೂರು ವರ್ಷ ಒಂದು ಮನುಷ್ಯ ಜೀವಮಾನದ ಒಂದು ಆಯಸ್ಸಾದರೆ ಆ ನೂರು ವರ್ಷವು ನೀವು ಬದುಕಿರುವಷ್ಟು ಕಾಲವೂ ಕೂಡ ಪ್ರಯತ್ನವನ್ನು ಮಾಡಬೇಕು ಕುರುವನ್ನೇವ ನೀವು ಮಾಡಲೇಬೇಕು ನೀವು ನಿಮ್ಮ ಪ್ರಯತ್ನವನ್ನು ಕರ್ಮಗಳನ್ನು ಮಾಡಲೇಬೇಕು ಅಂಥೇಳಿ ಉಪ ನಮ್ಮ ಶಾಸ್ತ್ರಗಳು ಮತ್ತು ಗೀತೆಯಲ್ಲಿ ಕೃಷ್ಣ ಅದೇ ರೀತಿಯಾಗಿ ಮಹಾಭಾರತದಲ್ಲಿ ಎಲ್ಲದರಲ್ಲಿಯೂ ಕೂಡ ನಾವು ಮಾಡುವಂತಹ ಕರ್ಮವನ್ನು ಮಾಡಬೇಕು ಯಾವ ರೀತಿಯಾಗಿ ಮಾಡಬೇಕು ಅಂತ ಹೇಳಿದರೆ ಭಗವಂತನಲ್ಲಿ ಅರ್ಪಣಾ ಬುದ್ಧಿಯಿಂದ ಮಾಡಬೇಕು ಅಂತ ಹೇಳಿ ಈ ಒಂದು ಮಹಾಭಾರತದ ಗೀತೆಯ ಸಂದೇಶವಾದದ್ರಿಂದ ನೀವೆಲ್ಲರೂ ಕೂಡ ಅತ್ಯಂತ ಸೌಭಾಗ್ಯಶಾಲಿಗಳಾಗಿದ್ದೀರಿ ನಾವು ಕೆ ಸಿ ನಾಯಕರ ಹತ್ರ ಹೇಳುವಾಗಲೂ ಕೂಡ ನಾವು ನಾನು ಓದಿದಂತಹ ಶಾಲೆಯಲ್ಲಿಯೂ ಕೂಡ ಈ ವ್ಯವಸ್ಥೆ ಇರಲಿಲ್ಲ ನಮಗೆ ಗುರುಗಳ ಅನುಗ್ರಹ ನಮ್ಮ ಪೂರ್ವಿಕರು ಮಾಡಿದಂತಹ ಒಂದು ಇದರಿಂದ ನಮಗೆ ಮನೆಯಲ್ಲಿ ಆ ಸಂಸ್ಕಾರ ಇತ್ತು ಆದ್ದರಿಂದ ನಮಗೆ ಮುಂದೆ ಈ ಒಂದು ಗುರುಗಳ ಅನುಗ್ರಹದಿಂದ ಈ ಒಂದು ಅವಕಾಶ ದೊರಕಿದೆ ಆದ್ದರಿಂದ ಅದರ ಮುಖ್ಯವಾಗಿ ಶಾಲೆಯಲ್ಲಿ ಈ ವಾತಾವರಣ ನಿರ್ಮಾಣವಾದಾಗ ನಮಗೆ ಬೇಕಾದಂತಹ ಜೀವನದಲ್ಲಿ ಬೇಕಾದಂತಹ ಯಶಸ್ಸು ನಮಗೆ ಖಂಡಿತವಾಗಿಯೂ ಬರ್ತದೆ ಇದು ವಿಶೇಷವಾಗಿ ಈ ಒಂದು ವ್ಯವಸ್ಥೆಯಲ್ಲಿ ನಾವು ಹೊರಗಿನವರಿಗಿಂತ ಈಗಾಗಲೇ ಒಂದು ಮೇಲುಗೈಯನ್ನು ಹೊಂದಿದ್ದೇವೆ ಅಂತ ಹೇಳುವಂಥ ಸಂತೋಷವನ್ನು ನಾವು ಪಡ್ತಾ ಭಗವಂತನೇ ಎಲ್ಲವನ್ನೂ ಕೂಡ ನಡೆಸ್ತಾನೆ ಅಂತ ಹೇಳುವಂತಹ ಚಿಂತನೆಯಿಂದ ಪ್ರಯತ್ನ ಮಾತ್ರ ಪ್ರಯತ್ನ ಅಂತೇಳಿ ಹೇಳಿದ್ರೆ ಮಹಾ ಪ್ರಯತ್ನವನ್ನು ನಾವು ಮಾಡಬೇಕು ನಾವು ಏನನ್ ಏನಾಗಬೇಕು ಅಂತ ಹೇಳಿ ಚಿಂತನೆ ಮಾಡಿದ್ದೆವು ಅದೆಲ್ಲದಕ್ಕೂ ಕೂಡ ನಾವು ಪ್ರಯತ್ನ ಮುಖೇನ ಭಗವಂತನ ಅನುಗ್ರಹವನ್ನು ಪ್ರಾರ್ಥಿಸಿದಾಗ ಅದೆಲ್ಲವೂ ಕೂಡ ನಮಗೆ ದೊರಕ್ತದೆ ಅಂತೇಳಿ ಹೇಳ್ತಾ ಎಲ್ಲರನ್ನೂ ಕೂಡ ಉಡುಪಿಯ ಪರ್ಯಾಯದ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಒಮ್ಮೆಯಾದರೂ ಕೂಡ ಭೇಟಿ ಆಗಬೇಕು ಅಂತ ಹೇಳಿ ಆಹ್ವಾನವನ್ನು ನೀಡ್ತಾ ಯದ್ಯಪಿ ನಾವು ಈ ಸಂಚಾರವನ್ನು ಮಾಡ್ತಾ ಇರುವಂಥದ್ದೇ ಪರ್ಯಾಯ ಪೂರ್ವಭಾವಿ ಸಂಚಾರ ಪರ್ಯಾಯ ಅಂತ ಹೇಳಿದರೆ ಎರಡು ವರ್ಷ ಕೃಷ್ಣನ ಸೇವೆ ಮಾಡುವಂತಹ ಅವಕಾಶ ಆ ಅವಕಾಶ ದೊರೆತಾಗ ಎಲ್ಲ ಕಡೆಯಲ್ಲಿಯೂ ಕೂಡ ಸಂಚಾರವನ್ನು ಮಾಡಿ ಎಲ್ಲ ಭಕ್ತರನ್ನು ಭೇಟಿಯಾಗಿ ಎಲ್ಲರನ್ನೂ ಕೂಡ ಆ ಒಂದು ಪರ್ಯಾಯ ಮಹೋತ್ಸವಕ್ಕೆ ಕೃಷ್ಣನ ಸೇವೆಯ ಒಂದು ಅವಕಾಶವನ್ನು ಎಲ್ಲರಿಗೂ ಕೂಡ ಸಿಗಬೇಕು ಅಂತ ಹೇಳುವುದನ್ನು ಇಷ್ಟ ಎಲ್ಲರನ್ನೂ ಕೂಡ ಆಹ್ವಾನಿಸ್ತಾ ನಾವು ಇವತ್ತಿಗೆ ನಾಳೆಯ ದಿವಸ ನಾವು ಉಡುಪಿಗೆ ಪುರಪ್ರವೇಶವನ್ನು ಮಾಡ್ತಾ ಇದ್ದೇವೆ ತದನಂತರದಲ್ಲಿ ಎರಡು ವರ್ಷಗಳ ಕಾಲ ಉಡುಪಿಯಿಂದ ಎಲ್ಲಿಯೂ ಕೂಡ ಸಂಚಾರ ಮಾಡುವುದಿಲ್ಲ ಕೇವಲ ಕೃಷ್ಣ ಮಠದಲ್ಲಿ ಇದ್ದು ಕೃಷ್ಣನ ಸೇವೆಯನ್ನು ಮಾಡುವಂತಹ ಒಂದು ಅವಕಾಶ ದೊರೀತಾ ಇದ್ದು ಮುಂದಿನ ಹದಿನೆಂಟಕ್ಕೆ ಕೃಷ್ಣ ಪೂಜಾ ಸಂಕಲ್ಪ ತದನಂತರದಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಹದಿನೇಳರ ತನಕ ನಾವು ಉಡುಪಿಯಲ್ಲೇ ಇದ್ದು ಕೃಷ್ಣ ಮಠದಲ್ಲಿ ಕೃಷ್ಣನ ಸೇವೆಯನ್ನು ಮಾಡುವಂತಹ ಅವಕಾಶ ದೊರಿ ದೊರಕ್ತಾ ಇದ್ದು ಆ ಅವಕಾಶವನ್ನು ಎಲ್ಲರೊಂದಿಗೆ ಕೂಡಿಕೊಂಡು ಮಾಡಬೇಕು ಅಂತ ಹೇಳಿ ಗುರುಗಳು ಸಂಕಲ್ಪ ಮಾಡಿದ್ದು ತನ್ನಿಮಿತ್ತವಾಗಿ ಒಂದು ಕೋಟಿ ಜನರಿಂದ ಗೀತೆಯನ್ನು ಬರೆಸಿ ಅದನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡುವಂತಹ ಒಂದು ಯೋಜನೆಯನ್ನು ಕೋಟಿ ಗೀತಾ ಲೇಖನ ಯಜ್ಞದ ಒಂದು ಸಂಕಲ್ಪವನ್ನು ಮಾಡಿದ್ದು ಒಂದು ಕೋಟಿ ಜನ ಗೀತೆಯನ್ನು ಬರೆದು ಪರ್ಯಾಯದ ಎರಡು ವರ್ಷಗಳ ಸಂದರ್ಭದಲ್ಲಿ ಉಡುಪಿಗೆ ಬಂದು ಅದನ್ನು ಗುರುಗಳ ಮುಖೇನ ಕೃಷ್ಣನಿಗೆ ಸಮರ್ಪಣೆ ಮಾಡುವಂತಹ ಒಂದು ಸಂಕಲ್ಪ ಇದಾಗಿದ್ದು ಇದರಲ್ಲಿ ನೀವೆಲ್ಲರೂ ಕೂಡ ಭಾಗವಹಿಸಬೇಕು ಪಾಲ್ಗೊಳ್ಳಬೇಕು ಹೇಳಿ ನಾವು ಅಪೇಕ್ಷೆಯನ್ನು ಪಡ್ತಾ ಬಯಸ್ತಾ ನಿಮ್ಮೆಲ್ಲರನ್ನು ಕೂಡ ಆ ಪರ್ಯಾಯ ಸಂದರ್ಭದಲ್ಲಿ ಆಹ್ವಾನಿಸ್ತಾ ಕೃಷ್ಣನ ವಿಶೇಷವಾದಂತಹ ಅನುಗ್ರಹ ನಿಮ್ಮೆಲ್ಲರಿಗೂ ನಿಮ್ಮ ಕುಟುಂಬಿಕರಿಗೂ ಆಗಲಿ ಅಂತ ಹೇಳಿ ನಾವು ಪ್ರಾರ್ಥನೆಯನ್ನು ಮಾಡ್ತಾ ವಿಶೇಷವಾಗಿ ಈ ವಿದ್ಯಾಸಂಸ್ಥೆ ಇನ್ನೂ ಏಳಿಗೆಯನ್ನು ಪಡೆಯಲಿ ಇದರಲ್ಲಿ ಸಾರಥಿಯಾಗಿ ಗೋಪಾಲಕೃಷ್ಣನೇ ನಿಂತಿದ್ದನಾದ್ದರಿಂದ ಯಶಸ್ಸು ಕಟ್ಟಿಟ್ಟಂತಹ ಆಗಿದೆ ಆದ್ದರಿಂದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಮಹಾ ಪ್ರಯತ್ನವನ್ನು ನಾವೆಲ್ಲರೂ ಕೂಡ ಸೇರಿ ಮಾಡುವ ಅವರೊಬ್ಬರೇ ಮಾಡಿದರೆ ಸಾಧ್ಯ ಇಲ್ಲ ನೀವು ಕೂಡ ಆ ಪ್ರಯತ್ನದಲ್ಲಿ ಕೈಜೋಡಿಸಿದಾಗ ಕಲಿಯುಗದಲ್ಲಿ ವಿಶೇಷವಾಗಿ ಸಂಘಟನೆಗೆ ತುಂಬ ಶಕ್ತಿ ಅಂತ ಹೇಳಿ ಶಾಸ್ತ್ರ ತಿಳಿಸಿಕೊಡ್ತದೆ ಆದ್ದರಿಂದ ನೀವು ಕೂಡ ನಿಮ್ಮ ಶಾಲೆಯ ಬಗ್ಗೆ ವಿಶೇಷವಾದಂತಹ ಹೆಮ್ಮೆಯನ್ನು ವ್ಯಕ್ತಪಡಿಸಬೇಕು ಎಲ್ಲರಿಗೂ ಕೂಡ ನಮ್ಮ ಶಾಲೆಯಲ್ಲಿ ಏನೆಲ್ಲ ಆಗ್ತದೆ ಅಂತ ಹೇಳೋದು ಒಂದು ಅಷ್ಟು ಜನಕ್ಕೆ ಹೇಳಿದಾಗ ಪ್ರಚಾರ ಹೇಳುವಂಥದ್ದು ಆ ರೀತಿಯಾಗಿ ಆದಾಗ ವಿಶೇಷವಾದಂತಹ ಸಂಸ್ಥೆಯ ಏಳಿಗೆ ಆಗಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳ್ತಾ ನಮ್ಮ ಆರಾಧ್ಯಮೂರ್ತಿಯಾದಂಥ ವಿಠಲ ದೇವರಲ್ಲಿ ಹಾಗೂ ಕೃಷ್ಣ ಮುಖ್ಯ ಪ್ರಾಣರಲ್ಲಿ ಎಲ್ಲರಿಗೂ ಕೂಡ ವಿಶೇಷವಾದಂಥ ಅನುಗ್ರಹವನ್ನು ಪ್ರಾರ್ಥನೆ ಮಾಡ್ತಾ ಕೆ ಸಿ ನಾಯಕರು ಕೂಡ ವಿಶೇಷವಾದಂತಹ ಅನುಗ್ರಹವನ್ನು ಪ್ರಾರ್ಥನೆ ಮಾಡ್ತಾ ಇನ್ನೂ ಹೆಚ್ಚಿನ ಸಮಾಜಮುಖಿಯಾದಂಥ ಕೆಲಸ ಅದೇ ರೀತಿಯಾಗಿ ಜ್ಞಾನಾರ್ಜನೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರ ಕೈಯಿಂದ ಆ ಕೃಷ್ಣ ಪರಮಾತ್ಮ ಮಾಡಿಸ್ಲಿ ಗೋಪಾಲಕೃಷ್ಣ ಮಾಡಿಸ್ಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡ್ತಾ ನಿಮ್ಮೆಲ್ಲರಿಗೂ ಕೂಡ ಶ್ರೇಯಸ್ಸನ್ನು ಬಯಸ್ತಾ ಎರಡು ಮಾತುಗಳನ್ನು ಕೃಷ್ಣ ಅರ್ಪಣಿಸ್ತೀವಿ ಹೀಗೆ ನತಮಸ್ತಕನಾಗಿ ಅಭಿನಂದಿಸ್ತಾ ಇದ್ದೇನೆ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಸಂಸ್ಥೆಯ ಸಂಸ್ಥಾಪಕರಾದಂತಹ ಡಾಕ್ಟರ್ ಕೆ ಸಿ ನಾಯಕ್ ಸರ್ ಅವರಿಗೂ ಹಾಗೂ ಶ್ರೀಯುತ ರಮೇಶ್ ಕೆ ಸರ್ ಅವರಿಗೂ ಹಾಗೂ ಶ್ರೀಯುತ ಸುಧಾಕರ್ ಪೇಜಾವರ ಸರ್ ಅವರಿಗೂ ಕೂಡ ಹೃತ್ಪೂರ್ವಕವಾದಂತಹ ಅಭಿವಂದನೆಗಳನ್ನು ತಿಳಿಸ್ತಾ ಈ ಒಂದು ಸಭೆಯ ಮುಖ್ಯ ಭಾಗವನ್ನು ಮುಕ್ತಾಯಗೊಳಿಸ್ತಾ ವೇದಿಕೆಯ ಮೇಲಿರುವಂತಹ ಎಲ್ಲ ಗಣ್ಯರಲ್ಲಿ ನಾನು ಶ್ರೀಗಳಿಂದ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕೆ ಪ್ರಾರ್ಥಿಸಿಕೊಳ್ತಾ ಇದ್ದೇನೆ